ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. ಮ್ಯಾಚ್ ಮುಗಿದು ಐ ಥಿಂಕ್ ಒಂದು 12 ಗಂಟೆ ಆಯಿತು ಅಂತ ಅನಿಸುತ್ತೆ. ಖಂಡಿತವಾಗಲೂ ಯಾವ ಕ್ರಿಕೆಟ್ ಅಭಿಮಾನಿಗಳು ಇನ್ನೂವರೆಗೂ ಮಲಗಿಲ್ವಾ, ಅಥವಾ ರಾತ್ರಿ ಲೇಟ್ ಆಗಿ ಮಲಗಿದವರು ಇನ್ನೂ ಎದ್ದೇ ಇಲ್ವಾ, ಆ ಒಂದು ಸೋಲು ಇನ್ನೂ ಕನಸು ಅಂತ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಈ ಒಂದು ಕನಸು 140 ಕೋಟಿ ಜನ ಏನು ನಿನ್ನೆ ಪೂಜೆ, ಹೋಮ, ಹವನ, ಪ್ರಾರ್ಥನೆ, ಚರ್ಚು, ಮಸೀದಿ ಎಲ್ಲವೂ ಕಡೆ ಹೋಗಿ ಎಲ್ಲವೂ ಕೂಡ ಒಬ್ಬರೇ ಬೇಡ್ಕೊಂಡಿದ್ದು, ಅಬ್ಬಾ ಈ ಒಂದು ಮ್ಯಾಚನ್ನು ಗೆಲ್ಲಿಸಿಬಿಡಪ್ಪ ಅಂತ ಹೇಳಿ. ಬಟ್ ಈ ಒಂದು ವಿಶ್ವಕಪ್ ಟೂರ್ನಿಯ ಉದ್ದಕ್ಕೂ ಉತ್ತುಂಗದಲ್ಲಿತ್ತು ಭಾರತ. ಒಂದೇ ಒಂದು ಏಟಿಗೆ, ಒಂದೇ ಒಂದು ಆ ಒಂದು ಸೋಲಿಗೆ ಪ್ರಪಾತಕ್ಕೆ ಬಿದ್ದುಬಿಡ್ತು. ಖಂಡಿತವಾಗ್ಲೂ ಆ ಒಂದು ಸೋಲು ಖಂಡಿತವಾಗ್ಲೂ ಕನಸಾಗೇ ಉಳಿಲಿ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ರು. ಬಟ್ ಅದು ಕನಸು ಆಗಲಿಲ್ಲ. ಖಂಡಿತವಾಗ್ಲೂ ಭಾರತದವರು ಸೋತರು. 3ನೇ ಬಾರಿ ವಿಶ್ವಕಪ್ಪನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಆಸೆಗೆ ಕಣ್ಣೀರನ್ನು ತಂದುಬಿಟ್ರು. ಕೊನೆಗೂ ಕೂಡ ವಿಶ್ವ ಚಾಂಪಿಯನ್ನರಾಗಿ ಆಸ್ಟ್ರೇಲಿಯಾ 6ನೇ ಬಾರಿಗೆ ಈ ಒಂದು ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿತು. ಬಟ್ ಒಂದು ಏನು ಅಂತಂದರೆ, ಕೊಹ್ಲಿಯವರ ಒಂದು ಅಬ್ಬರದ ಆಟ, ಶಮಿಯವರ ಒಂದು ಅದ್ಭುತವಾದಂಥ ಬೌಲಿಂಗ್ ಟೂರ್ನಿ ಉದ್ದಕ್ಕೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ರಸ ದೌತನ ನೀಡಿತು ಅಂತ ಹೇಳ್ಬೋದು. ಬಟ್ ಅದರ ಜೊತೆಗೆ ನಿನ್ನೆಯ ಸೋಲು ನಾವು ನೋಡಿ, 10 ಪಂದ್ಯಗಳಲ್ಲಿ ಗೆದ್ದಾಗ ಅವ್ರನ್ನ ಮೆರೆಸಿದ್ದೀವಿ. ಪಂದ್ಯ ಫೈನಲ್ನಲ್ಲಿ ಹೇಗೆ ಆಡಬೇಕಾಗಿತ್ತು ಆ ಒಂದು ಪಂದ್ಯವನ್ನು ಆಡೋದಕ್ಕೆ ಆಗಲಿಲ್ಲ. ಖಂಡಿತವಾಗ್ಲೂ ಸೋತಾಗ ನಾವು ಅದ್ರ ಬಗ್ಗೆ ಟೀಕೆಯನ್ನು ಮಾಡೇ ಮಾಡ್ತೀವಿ, ಅದು ಭಾರತೀಯರ ಒಂದು ಗುಣನೂ ಕೂಡ ಹೌದು. ಗೆದ್ದಾಗ ನಾವು ಅವ್ರಿಗೆ ಶಭಾಷ್ಗಿರಿನೂ ಕೊಟ್ಟಿದ್ದೀವಿ, ಸೋತಾಗ ಅದ್ರ ಬಗ್ಗೆ ಟೀಕೆನೂ ಮಾಡಿದ್ದೀವಿ. ಎಸ್, ನಿನ್ನೆಯ ಪಂದ್ಯ ಹೇಗಿತ್ತು, ಸೋಲಿಗೆ ಕಾರಣ ಏನು, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಕೂಡ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಪ್ರೇಮ, ಮೊದಲ ರಿಯಾಕ್ಷನ್ನು ಯಾಕಂತಂದರೆ, 10 ಪಂದ್ಯಗಳನ್ನು ನೋಡಿದ್ರಿ, ಎಲ್ಲವೂ ಏನು 1-1 1-ಸೈಡ್ ಮ್ಯಾಚ್ಗಳ ಥರ ಗೆದ್ದರು. ಬಟ್ ಮೊದಲ ಆರಂಭದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಏನೋ ಅಬ್ಬರದ ಗೆಲುವನ್ನು ಸಾಧಿಸಿದ್ವಿ, ಹೌದು, ಕೊನೆಗೆ ಅದೇ ಆಸ್ಟ್ರೇಲಿಯಾ ವಿರುದ್ಧ ನಾವು ಸೋತ್ವಿ. ಆ ಒಂದು ನೋವು ಹೇಗಿದೆ, ಮತ್ತು ಈ ಸೋಲಿಗೆ ಕಾರಣ ಏನು ಅಂತ? ಸೋಲಿಗೆ ಕಾರಣಗಳು ಸಾಕಷ್ಟಿದ್ದಾವೆ ಪಾಟೀಲ್ರೆ. ಒಂದು ನೋವು ಅಂತ ಹೇಳಿದರೆ, ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಯಾರೋ ಒಬ್ಬ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಿದ್ದಾರೇನೋ ಅನ್ನೋ ಸಿಚುಯೇಷನ್ ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಬ್ಬರು ನಿನ್ನೆ ನಿದ್ದೆ ಮಾಡಿಲ್ಲ. ಎಷ್ಟು ಸೂತಕದ ಛಾಯೆ ಪಾಟೀಲ್ರೆ ಇಡೀ ಭಾರತಕ್ಕೆ. ಒಂದು ವರ್ಸ್ಟ್ ಪರ್ಫಾರ್ಮೆನ್ಸನ್ನ ರೌಂಡ್ ರಾಬಿನಲ್ಲಿ ಏನಾದರೂ ಭಾರತ ಮಾಡಿದರೆ ನಾವು ಇದಕ್ಕೇನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅತ್ಯದ್ಭುತ ಪ್ರದರ್ಶನವನ್ನು ನೀಡಿ ಸೆಮಿಫೈನಲ್ನಲ್ಲಿ 400ರ ಗಡಿಗೆ ರನ್ ಹೊಡೆದ್ರಿ, ಅದೇ ತಂತ್ರವನ್ನು ಫೈನಲ್ ಅಲ್ಲಿ ಮಾಡಲಿಲ್ಲ. ಒಂದು ಅಷ್ಟು ದಿನದ ಅದ್ಭುತ ಪ್ರದರ್ಶನಕ್ಕೆ ಪಾಟೀಲ್ರೆ, ನಿನ್ನೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಜನರು ತಪ್ಪಲ್ಲ, ನಿಮ್ಮ ಪ್ರದರ್ಶನ, ಜೊತೆಗೆ ಭಾರತದಲ್ಲೇ ನಡೆಯುವ ಪಂದ್ಯ, ಜೊತೆಗೆ ಭಾರತದ ಕ್ರೌಡ್ ಮಧ್ಯೆ ಗೆಲ್ಬೋದು. ಪ್ಯಾಟ್ ಕಮಿನ್ಸ್ ಕೂಡ ಆರಂಭಕ್ಕೆ ಅದನ್ನ ಹೇಳಿದ್ರು, ಭಾರತವನ್ನ ಸೋಲಿಸುವ ಪ್ರಯತ್ನ ಮಾಡ್ತೇವೆ, ಸೋಲಿಸ್ತೇವೆ ಅಂತ ಆಗಲ್ಲ, ಯಾಕಂದ್ರೆ ಅವ್ರ ಕ್ರೌಡ್ ಸಪೋರ್ಟ್ ಆಗಿದೆ, ಅವರ ಪ್ರದರ್ಶನ ಆಗಿದೆ ಅಂತ. ಪಂದ್ಯಕ್ಕೂ ಮುನ್ನ ಪಾಟೀಲ್ರೆ, ವಿಶ್ವದ ಯಾರೊಬ್ಬ ಬಾಯಲ್ಲಿ ಕೇಳಿದ್ರು ಅಷ್ಟೇ, ಆಸ್ಟ್ರೇಲಿಗನ್ನರಾದ್ರೂ ಅಷ್ಟೇ, ಇವತ್ತು ಕಪ್ಪು ಗೆಲ್ಲುವ ನೆಚ್ಚಿನ ತಂಡ ಯಾವುದು ಅಂದರೆ ಅದು ಭಾರತ ಅಂತಲೇ ಹೇಳ್ತಾ ಇದ್ರು. ಆದರೆ ನಿನ್ನೆ ದಿನ ನಮ್ದಾಗಿರಲಿಲ್ಲ ಅದು ಇದು ಕತೆ ಹೇಳೋಕ್ಕಿಂತ, ಫಸ್ಟ್ ಆಫ್ ಆಲ್ ಬಂದಿರುವ ಸ್ಕೋರ್ ಏನಿದೆಯಲ್ಲ, ಇದು ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಸಾಕಾಗುವಂಥದ್ದಲ್ಲ. ಈ ಬಾರಿಯ ಲೀಗ್ ಹಂತದಿಂದ ನೋಡಿದ್ದೇವೆ, 300+ ಅಟ್ಲೀಸ್ಟ್ 293-94-98 ಈ ರೇಂಜಿಗಿದ್ರು ಓಕೆ, ಇಲ್ಲ ಅಂತೇಳಿದ್ರೆ ನಮಗೆ ಸೆಮಿಸೆಲ್ ಬಂದಂಥ 300 something 350-360-380 ಬಂದಿದ್ರೆ ನಿನ್ನೆ ಕೂಡ ಒಂದು ಹಂತಕ್ಕೆ ಪಾರ್ಟ್ನರ್ಸ್ ಬ್ರೇಕ್ ಆಗ್ತಿತ್ತು. ನಮಗೆ ನೋಡಿ ನ್ಯೂಜಿಲೆಂಡ್ ಮೇಲೂ ಅಷ್ಟೇ, ಇಂಥದ್ದೇ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದು ಮಾಡಿಲ್ರೆ, ಅಲ್ಲೂ ಬ್ರೇಕ್ ಆಗಿದೆ ಯಾಕೆ, ದೊಡ್ಡ ಮೊತ್ತ ಇತ್ತು ನಮ್ಮ ಹತ್ರ, ಬೌಲರಿಗೆ ಒಂದು ಸ್ವಲ್ಪ ಉಸಿರಾಡ್ಲಿಕ್ಕೆ ಟೈಮ್ ಇತ್ತು. ಒಂದು ಇನ್ನೊಂದು ಅಂತ ಹೇಳಿದ್ರೆ ಭಾರತ ಒಂದು ನೋಡಬೇಕಾಗಿರೋದು ಕಂಪೇರಿಟಿವ್ಲಿ ಕಾರಣಗಳನ್ನು ನೋಡೋದಾದ್ರೆ ಪಾಟೀಲ್, ಆಸ್ಟ್ರೇಲಿಯಾದ ಅತ್ಯದ್ಭುತ ಫೀಲ್ಡಿಂಗ್ ರಣತಂತ್ರ ನಾವು ಆರಂಭದಿಂದ ನೋಡಿದ್ದೀವಿ. ಎಂಥ ಅಟ್ಯಾಕಿಂಗ್ ಫೀಲ್ಡಿಂಗು, ಆ ಅಗ್ರೆಸಿವ್ನೆಸ್ಸು, ಅಂದರೆ ಎಲ್ಲರಲ್ಲೂ ಕೂಡ ಒಂದು ಸೇಮ್ ಎನರ್ಜಿ, ಸೇಮ್ ಟೆಂಪೋ ಇಡೀ ಪಿಚ್ಚಲ್ಲಿ. ಕೊನೆಯ 50ನೇ ಬಾಲಿನ ಕೊನೆಯ ಬಾಲ್ವರೆಗೂ ಆ ಟೆಂಪೋನ ಮೇಂಟೈನ್ ಮಾಡಿದ್ರು. ಬಟ್ ಇದು ಇಂಡಿಯನ್ ಆಟಗಾರರಲ್ಲಿ ಕಾಣಿಸ್ಲಿಲ್ಲ. ಟ್ರಾವಿಸ್ ಹೆಡ್ 3 ಬೌಂಡ್ರಿ ಹೊಡೆದ ತಕ್ಷಣ ಕುಸ್ತು ಹೋಗ್ಬಿಟ್ರು, ಅಂದರೆ ಅಗತ್ಯ ಇರಲಿಲ್ಲ. ಇನ್ನೂ ಸ್ಕೋರ್ ಇತ್ತು, ಲೋ ಸ್ಕೋರ್ ಗೇಮ್ ಎಷ್ಟು ಚಾಲೆಂಜಿಂಗ್ ಆಗಿರ್ತವೆ. ಸೌತ್ ಆಫ್ರಿಕಾದಲ್ಲಿ ಇವ್ರು ನೆಕ್ಸ್ಟ್ ಕಾಡಿಸಿದ್ರು ಪಾಡಿಲ್ಲ, ಅದಾಗಲಿಲ್ಲ. ಒಂದು
ಉತ್ತಮ ಆರಂಭ ಸಿಗಲಿಲ್ಲ ಗಿಲ್ ಅಯ್ಯರ್ ವಿಫಲ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಇನ್ನ ಸೂರ್ಯಕುಮಾರ್ ಅವರದು ಅನಗತ್ಯ ಆಯ್ಕೆ ಅಂತ ಪ್ರತಿಯೊಬ್ಬ ಭಾರತೀಯನ ಹೇಳ್ತಾನೆ ಅದಕ್ಕೆ ಆತ ಸೂಟೇಬಲ್ ಕೂಡ ಹೌದು ಅದನ್ನು ಒಪ್ಪಿಕೊಳ್ಳಬೇಕು ಕೆಟ್ಟ ಆಟ ಪಾಡಿದ್ರೆ ಅಲ್ಲಿ ಅಟ್ ಲೀಸ್ಟ್ ರಿಂಕು ಸಿಂಗ್ ಅಂತ ಆಟಗಾರ ಇದ್ದಿದ್ರೆ ಒಂದು 50 ರನ್ನಾರು ಹೊಡಿತಾ ಇದ್ರು ಆ ಸಿಚುಯೇಷನ್ ಗೆ ಅದು ಕೂಡ ಜಂಪ ಅಂತ ಬೌಲರ್ ಬಂದಾಗ ಮಹಮ್ಮದ್ ಶಮಿಗೆ ಸಿಂಗಲ್ ತಂದು ಕೊಟ್ಟು ಅವರನ್ನ ಎಲ್ಬಿ ಮಾಡಿಸ್ತಾರೆ ಅಂದ್ರೆ ಇದಕ್ಕಿಂತ ಶೇಮ್ ಒಬ್ಬ ಬ್ಯಾಟ್ಸ್ಮನ್ ಗೆ ಅಗತ್ಯ ಇಲ್ಲ ಬೂಮ್ರಾ ಅವರು ಔಟ್ ಆಗ್ತಾರೆ ಹಾಗಾಗಿ ಇನ್ನೊಂದು ಕಡೆಗೆ ಆಸ್ಟ್ರೇಲಿಯಾ ಬೌಲಿಂಗ್ ತಂತ್ರ ಕೂಡ ತುಂಬಾ ಅದ್ಭುತವಾಗಿತ್ತು ನಾನು ನಿನ್ನೆ ಕೂಡ ಹೇಳಿದೆ ಪಟೇಲ್ ಒಂದು ಯಾವ ಬ್ಯಾಟ್ಸ್ಮನ್ ಗೆ ಏನು ವೀಕ್ನೆಸ್ ಇದೆ ಅದರ ಮೇಲೆ ಬೌಲಿಂಗ್ ಮಾಡಬೇಕು ಉದಾಹರಣೆಗೆ ಸೂರ್ಯಕುಮಾರ್ ಆ ಒಂದು ಟ್ರಿಕ್ಸ್ ಇದೆ ಅಂದಾಗ ಅವರಿಗೆ ಅದೇ ಬಾಲ್ ನ ಸ್ಲೋ ಆಗಿ ಹಾಕ್ತಾರೆ ಅಂದ್ರೆ ಪ್ರತಿಯೊಬ್ಬರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದಿದ್ರು ನಾವು ಗೆಲುವಿನ ಓಟ ಇತ್ತಲ್ಲ ಅದರ ಜೊತೆಗೆ ಹೋದಿವಿ ಎಲ್ಲ ಒಂದು ಕಡೆಗೆ ಸ್ಟಡಿ ಮಾಡಿಲ್ಲ ನಮ್ಮವರು ಅನ್ಕೊಂತೀವಿ ಇನ್ನೊಂದು ಅದನ್ನ ಹೇಳ್ತೀವಿ ಸತತ ಗೆಲುವಿನ ಅಹಮ್ಮು ಕೂಡ ನಮ್ಮ ಹತ್ರ ಇತ್ತು ಇನ್ನೊಂದು ಆಸ್ಟ್ರೇಲಿಯಾ ಹೆಡ್ ಟ್ರಾವಿಸ್ ಆಟ ಭರ್ಜರಿ ಆಗಿತ್ತು ಪಾಟೀಲ್ ರೇ 2003 ಅಲ್ಲಿ ರಿಕಿ ಪಾಂಟಿಂಗ್ 140 ರನ್ನಿನ ಗೆಲುವು ನಾವು ಕೂಡ ಅವಾಗ ಸೆಮಿಸ್ತೇನೆ ರನ್ನರ್ ಅಪ್ ಫೈನಲ್ ಅಲ್ಲಿ ಈ ಬಾರಿ ಕೂಡ ಆಸ್ಟ್ರೇಲಿಯಾದಲ್ಲಿ ಹೆಡ್ ಸೆಂಚುರಿ ಬಾರಿಸ್ತಾರೆ ಈಗೂ ನಾವೇ ರನ್ನರ್ ಅಪ್ ಇನ್ನೊಂದು ಕಡೆಗೆ ಭಾರತದ ಬೌಲಿಂಗ್ ಜಾದೂ ಆದ್ರೂ ನಡೆಯುತ್ತೆ ಶಮಿ ಆದ್ರೂ ಮಾಡ್ತಾರೆ ಅನ್ಕೊಂಡಿದ್ವಿ ಅದು ಕೂಡ ವಿಫಲ ಆಯ್ತು ಇನ್ನ ರವಿಚಂದ್ರನ್ ಅಶ್ವಿನಿಗೆ ಅವಕಾಶ ನೀಡಬೇಕಿತ್ತು ಸೂರ್ಯ ಬದಲಿಗೆ ಅಟ್ ಲೀಸ್ಟ್ ಕ್ಯಾರಂ ಬೋಲ್ ಆದ್ರೂ ವರ್ಕ್ ಆಗ್ತಿತ್ತು ಯಾವುದೂ ಆಗದಿರೋ ಸಂದರ್ಭದಲ್ಲಿ ಅಂತ ಇತ್ತು ಅದು ಕೂಡ ಆಗಲಿಲ್ಲ ಇನ್ನೊಂದು ಕಡೆಗೆ ಡಿಆರ್ಎಸ್ ನಾಟ್ ಔಟ್ ಅಲ್ಲಿ ಒಂದ್ ಕಡೆಗೆ ನಮಗೆ ಎಲ್ಲ ಒಂದ್ ಕಡೆಗೆ ಹಂಪೇರ್ ಕೈ ಎತ್ತಿದ್ರು ಕೂಡ ಒಂದ್ ಲಾಭ ಆಗ್ತಿತ್ತು ಜೊತೆಗೆ ಒಂದಿಷ್ಟು ಕಳಪೆ ಫೀಲ್ಡಿಂಗ್ ಕೂಡ ತುಂಬಾ ಈಸಿಯಾಗಿ ವಿಕೆಟ್ ಕೀಪರ್ ಹಿಂದೆ ರನ್ ಹೋಯ್ತು ಎಲ್ಲಾ ವಿಭಾಗದಲ್ಲೂ ರನ್ ಹೋಯ್ತು ಒಟ್ಟಾರೆಯಾಗಿ ಯಾರು ನಮ್ಮ ರವಿ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾವ ಪಂದ್ಯಗಳಲ್ಲಿ ಯಾರು ತಪ್ಪಿಲ್ಲದೆ ಆಟವನ್ನು ಆಡ್ತಾರೋ ಅವರು ಗೆಲ್ತಾರೆ ಯಾರು ತಪ್ಪು ಮಾಡ್ತಾರೆ ಅವರು ಸೋಲ್ತಾರೆ ಭಾರತೀಯರ ಕನಸನ್ನ ನುಚ್ಚು ನೂರು ಮಾಡಿದರೆ ನಿಜಕ್ಕೂ ನಾವು ಇಷ್ಟು ದಿನ ಕೊಟ್ಟ ಪ್ರಶಂಸೆಗೆ ಇವರು ಯೋಗ್ಯರಲ್ಲ ಅಂತ ಅನ್ಸ್ಬಿಡ್ತು ನಿನ್ನೆ ಒಂದು ನೈಟ್ ಪಾರ್ಟಿ ಎಸ್ ಎಸ್ ಖಂಡಿತವಾಗ್ಲೂ ಎಸ್ ಕಾರ್ಯಕ್ರಮಕ್ಕೆ ವಿಶ್ವನಾಥ್ ಕೂಡ ಭಾಗಿಯಾಗಿದ್ದಾರೆ ವಿಶ್ವನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವಿಶ್ವನಾಥ ನಿಮ್ಮನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಒಬ್ರು ಕರೆ ತಗೊಂಡ್ಬಿಡೋಣ ಕೋಲಾರದಿಂದ ರಮೇಶನ್ ಅವರು ಕಾಲ್ ಮಾಡಿದ್ದಾರೆ ರಮೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ರಮೇಶ್ ಅವರೇ ನಿನ್ನೆ ಮ್ಯಾಚ್ ನೋಡಿದ್ರಿ ಅಂತ ಅನ್ಕೋತೀನಿ ನಿನ್ನೆ ಪ್ರಮುಖವಾಗಿ ರಾಜೇಶ್ ಅವರು ಸಾರಿ ರಾಜೇಶ್ ಅವರೇ ನಿನ್ನೆ ಒಂದು ಭಾರತದ ಸೋಲಿಗೆ ಕಾರಣ ಏನು ಅಂತ ಹೇಳ್ತೀರಿ ಸರ್ ಕಾರಣ ಅಂದ್ರೆ ಮೇನ್ ಬ್ಯಾಟಿಂಗ್ ಮೇನ್ ಪ್ರಾಬ್ಲಮ್ ಆಯ್ತು ಕರೆಕ್ಟ್ ಬ್ಯಾಟಿಂಗ್ ಆಡಿದ್ರಲ್ಲ ರೋಹಿತ್ ಶರ್ಮಾ ಆಡಿದ್ರು ಕೊಹ್ಲಿ ಆಡಿದ್ರು ಫೈನಲ್ ಸ್ಕೋರ್ ಅದಲ್ಲ ಅಲ್ವಾ ಸರ್ ಎಷ್ಟು ರನ್ಸ್ ಬೇಕಾಗಿತ್ತು ಅನ್ಸುತ್ತೆ ಬೇಕಾಗಿತ್ತು ಮೇನ್ ಫ್ಲಾಪ್ ಆಗಿದ್ದು ಶುಭ್ಮನ್ ಗಿಲ್ ಎಸ್ ಮತ್ತೆ ಶ್ರೇಯಸ್ ಅಯ್ಯರ್ ಇವರಿಬ್ಬರಿಂದಾನೆ ಸ್ವಲ್ಪ ಸ್ಕೋರ್ ಡೌನ್ ಆಯ್ತು ಅಂತ ನನಗೆ ಅನ್ಸುತ್ತೆ ಸರ್ ಅಲ್ಲ ಅವ್ರು ವಿಕೆಟ್ ಹೋಗಿದ್ರು ಕೂಡ ಇವರು ಕೊಹ್ಲಿ ಮತ್ತೆ ಕೆಎಲ್ ರಾಹುಲ್ ಒಂದು ಸ್ವಲ್ಪ ಸ್ಪೀಡು ಆಡ್ಬೋದಾಗಿತ್ತಲ್ವ 30 ಓವರ್ಗಳಲ್ಲಿ ಜಸ್ಟ್ ಒಂದು 4 ಬೌಂಡ್ರಿ ಹೊಡೆದಿದ್ದೆ ಇದು ಮೈನಸ್ ಆಯ್ತಾ ಹೇಗೆ ಅಂತ ಹೌದು 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 ಅಲ್ಲಿ ಮೈನಸ್ ಆಯ್ತು ಮಿಡ್ಲ್ ಓವರ್ ಮಿಡ್ಲ್ ಅಲ್ಲಿ ಬ್ಯಾಟಿಂಗ್ ರೈಸ್ ಆಗ್ಲಿಲ್ಲ ನಮ್ಮ ಟೀಮ್ ಅಲ್ಲಿ ಹೌದು 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 ಮಾಡಿದ್ದಾರೆ 80 ಆಲ್ ಔಟ್ ಮಾಡಿದ್ದಾರೆ 120 ಆಲ್ ಔಟ್ ಮಾಡಿದ್ದಾರೆ ಅದ್ ಫೈನಲ್ ನಲ್ಲಿ ಬೌಲರ್ ಗಳು ಮುಣಿಸ್ ಕಳ್ಕೊಂಡ್ಬಿಟ್ರ ಹೆದರಿದ್ರ ನಮ್ ಜನರ ಮುಂದೆ ಸರ್ ನಾವು ನ್ಯೂಜಿಲೆಂಡ್ ಮೇಲೆ ಸ್ವಲ್ಪ ಚೆನ್ನಾಗಿ ಆಡಿದ್ವಿ ಬ್ಯಾಟಿಂಗ್ ಅದೇ ತರ ನಾವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು ಆಸ್ಟ್ರೇಲಿಯಾ ಮೇಲೆ ಕೂಡ ಅವರು ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಆಸ್ಟ್ರೇಲಿಯಾದು ಪವರ್ ಪ್ಲೇ ಆರಂಭ ಚೆನ್ನಾಗಿತ್ತು ಸರ್ ನೀವು ಹೇಳಿದಾಗೆ ಮಧ್ಯ ರೋಹಿತ್ ಶರ್ಮಾ ಅವ್ರ ಕೆಲಸ ಅವ್ರು ಮಾಡೋದ್ರು ನ್ಯೂಜಿಲೆಂಡ್ ಮೇಲೂ ಕೂಡ ಅವ್ರು 47 ಸಮಥಿಂಗ್ ಆಗ ಈ ನಿನ್ನೆ ಕೂಡ ಆಡಿದ್ರು ಎಲ್ಲ ಒಂದ್ ಕಡೆಗೆ ಗಿಲ್ ಒಂದು ಪಾರ್ಟ್ನರ್ಶಿಪ್ ಅಯ್ಯರ್ ಒಂದು ಪಾರ್ಟ್ನರ್ಶಿಪ್ ಬಂದಿದ್ರೆ ಬಿಗ್ ಸ್ಕೋರ್ ಬರ್ತಿತ್ತು ಅಂತ ನಂಗೆ ಅನ್ಸುತ್ತೆ ಅಲ್ವಾ ಸರ್ ಹೌದು ಸರ್ ಹೌದು ಸರ್ ನ್ಯೂಜಿಲೆಂಡ್ ಮೇಲೆ ಅಯ್ಯರ್ ಚೆನ್ನಾಗಿ ಆಡಿದ್ರು ಆ ತರಾನೇ ಆಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಅನ್ನೋದು ಅಲ್ಲ ಇಲ್ಲಿ ಇನ್ನೊಂದು ತುಂಬಾ ಕೇಳಿ ಬರ್ತಾ ಇರೋದು ಸೂರ್ಯಕುಮಾರ್ ಯಾದವ್ ಆಯ್ಕೆ ಬೇಕಿತ್ತ ಅಂತ ನಿಮಗೇನ್ ಅನ್ಸುತ್ತೆ ಆಸ್ ಅ ಫಿನಿಶರ್ ಓಕೆ ಇರಬೇಕಾಗಿತ್ತು ಅನ್ಸುತ್ತ ಇವ್ನ್ ಟೂರ್ನಿ ಉದ್ದಕ್ಕೂ ಆಡಿಲ್ಲ ಯಾಕೆ ಆಡಿಸಿದ್ರು ಸುಮ್ನೆ ಅಶ್ವಿನ್ ಆಡಿಸ್ಬೇಕಾಗಿತ್ತು ಅಂತ ಅನ್ಸುತ್ತ ಸರ್ ನಮ್ಗೆ ಸೂರ್ಯಕುಮಾರ್ ಬದಲು ಚೇಂಜ್ ಮಾಡ್ಬೇಕಾಯ್ತು ಸರ್ ಸೂರ್ಯಕುಮಾರ್ನ ಯಾಕಂದ್ರೆ ಸೂರ್ಯಕುಮಾರ್ ಓಡಿ ಇಲ್ಲ ಅಷ್ಟೊಂದು ಪ್ರೂವ್ ಮಾಡಿಲ್ಲ ಹೌದು ನಮ್ಗೆ ಇನ್ನೊಂದು ಹಾರ್ದಿಕ್ ಪಾಂಡ್ಯಾನ ಸ್ವಲ್ಪ ಮಿಸ್ ಆದ್ರು ಆ ಜಾಗದಲ್ಲಿ ಅದೊಂದು ದೊಡ್ಡ ಮೈನಸ್ ನಮಗೆ ಎಸ್ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ವಿಶ್ವ ನಾವು ಮಾತನಾಡ್ತಾ ಇದ್ವಿ ನಿನ್ನೆ ಒಂದು ಈಗ ಒಂದು 12 ತಾಸು ಅನ್ಕೋತೀನಿ ಕೆಟ್ಟ ಕನಸಂತೂ ಅಲ್ಲ ನಿಜವಾದ ಕನಸೇ
ಆ ಒಂದು ಸೋಲು ಖಂಡಿತವಾಗ್ಲೂ ಇನ್ನೂ ಕೂಡ ನಮ್ಮನ್ನ ಕಾಡ್ತಾನೆ ಇದೆ, ಇನ್ನೂ ಒಂದ್ ಸ್ವಲ್ಪ ದಿನ ಅದು ಕಾಡೇ ಕಾಡತ್ತೆ. ಯಾವ ಕನಸು ಬೀಳಕ್ಕೂ ಆಗಲ್ಲ ಸದ್ಯ, ಒಂದ್ ದಿನ ಎಲ್ಲರೂ ಕೂಡ ಅನ್ಕೊಂಡ್ರು ಅಯ್ಯೋ ಏನಪ್ಪ ಇದು ಕೆಟ್ಟ ಕನಸ ಇನ್ನೊಂದ್ಸರಿ ಟಿವಿ ನೋಡೋಣ ಅಂತ ಹೇಳಿ, ಬಟ್ ಅದು ಕನಸ ಆಗ್ಲಿಲ್ಲ, ಅದು ನಿಜವಾದ ಆಟನೇ ಆಗಿತ್ತು. ಭಾರತ ಇನ್ನೊಂದ್ಸರಿ ಕನ್ಸು ಕಾಣಕ್ಕೆ ಫೈನಲ್. ಎಸ್, ಆ ಭಾರತ ಮೂರನೇ ಬಾರಿ ಆ ಒಂದು ಕಪ್ನ ಗೆಲ್ಲಬೇಕು ಅನ್ನುವಂತ 140 crore ಜನ ನಿನ್ನೆ ನೋಡಿ ಯಾವುದೇ ದೇವಸ್ಥಾನದ ಮುಂದೆ ಯಾರೇ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರು, ಅಬ್ಬಾ ಈ ಬೇಡ್ಕೊಳ್ಳೋದು ಒಂದೇ ಅವ್ರ ಆರೋಗ್ಯ ಅಲ್ಲ, ಅಬ್ಬಾ ಇವತ್ತೊಂದು ಇಂಡಿಯಾದ ಗೆಲ್ಲಿಸ್ಬಿಡಪ್ಪ ಅಂತ ಇದ್ರು. ಬಟ್ ಆ ಒಂದು ಪ್ರಾರ್ಥನೆ 140 crore ಜನ ನಿನ್ನೆ ಆ ಒಂದು ಸಂಭ್ರಮ ಎಲ್ಲವೂ ಕೂಡ ಕೊಚ್ಕೊಂಡು ಹೋಯ್ತು. ಏನು ಹೇಳ್ತೀರಾ ಮೊದಲ ರಿಯಾಕ್ಷನ್? ಮೊದಲೇದಾಗಿ ಆಟ ಅಂದಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಬೇಕು, ಅದಾಗಿದೆ. ನಿನ್ನೆ ನಿನ್ನೆ ಆಸ್ಟ್ರೇಲಿಯಾದ ದಿನ, ನಾವು ಯಾವತ್ತೂ ಕೂಡ ಪಾಟೀಲ್ರೆ ಗೆಲ್ಲುವಂತಹ ತಂಡದ ಫ್ಯಾನ್ಸ್ ಅಲ್ಲ ನಾವು, ಗೆಲ್ಲುವ ಭಾರತದ ಫ್ಯಾನ್ಸ್ ಅಲ್ಲ ನಾವು, ನಾವು ಭಾರತದ ಫ್ಯಾನ್ಸ್, ಟೀಮ್ ಇಂಡಿಯಾದ ಫ್ಯಾನ್ಸ್. ಹೀಗಾಗಿ ಅನೇಕ ಟೀಕೆಗಳು ಟಿಪ್ಪಣಿಗಳನ್ನು ಕೂಡ ಮೊಬೈಲಲ್ಲಿ ಈ ಫ್ಯಾಂಟಸಿ ಗೇಮ್ಗಳನ್ನು ಆಡ್ತಾರಲ್ಲ ಅವರು ಕೂಡ ನಿನ್ನೆ ಪಂದ್ಯದ ಬಗ್ಗೆ ತುಂಬಾ ದೊಡ್ಡ ಮಟ್ಟದ ಪ್ರಿಡಿಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಜೀವನದಲ್ಲೇ ಬ್ಯಾಟ್ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಅಂತವರು ಕೂಡ ನಿನ್ನೆ ಪ್ರಿಡಿಕ್ಷನ್, ನನಗೂ ನೋವಿದೆ, ನಿನ್ನೆ ಚೆನ್ನಾಗಿ ಆಡಿಲ್ಲ, ನಾವು ಸೋತು ಹೋಗಿದ್ದೀವಿ. ಆದರೆ ಆ ತಪ್ಪುಗಳನ್ನು ಪರಾಮರ್ಶಿಸಿಕೊಂಡು ಒಳಗಡೆ ಒಂದು ಅವ್ರಿಗೆ ಈಗ ನಮಗೆ ಇಷ್ಟು ನೋವಾಗಿದೆ ಅಂತಂದರೆ 10 games ಗೆದ್ಕೊಂಡು ಬಂದು ಫೈನಲ್ನಲ್ಲಿ ಸೋತಾಗ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ. ಆಸ್ ಎ ಸ್ಪೋರ್ಟ್ಸ್ಮನ್ ಗ್ರೌಂಡ್ನಲ್ಲೂ ಕೂಡ ಎಮೋಷನನ್ನು ತಡ್ಕೊಳ್ಳೋದಕ್ಕಾಗದೆ ಕೆಲವೊಬ್ರು ಹತ್ತು ಬಿಟ್ರು ನಿನ್ನೆ. ಸಿರಾಜ್ ಆಗಿರಬಹುದು, ರೋಹಿತ್ ಶರ್ಮಾ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ನೋವು ಇರುತ್ತೆ ಅಂತಂದರೆ ನೋಡಿ, 1,30,000 ಜನರ ಮುಂದೆ ಆಡೋದು ಅಷ್ಟು ಸುಲಭದ ಮಾತಲ್ಲ. ಅಷ್ಟೊಂದು ಪ್ರೆಷರ್ ಸಿಚುವೇಶನ್, ಪ್ರತಿ ಬಾಲಲ್ಲೂ ಗೆಲ್ಲಬೇಕು ಅನ್ನೋ ತುಡಿತಾ ಇರುತ್ತೆ, ಪ್ರತಿ ಬಾಲನ್ನು ಕೂಡ ಬೌಂಡ್ರಿಗೆ ಬಾರಿಸ್ಬೇಕು, ನನ್ನನ್ನು ನೋಡ್ತಾ ಇರ್ತಾರೆ, ದೇಶಕ್ಕೋಸ್ಕರ ಆಡ್ತಾ ಇದ್ದೀವಿ ಅನ್ನೋ ಒಂದು ಪ್ರೆಷರ್ ಕೂಡ ಇದ್ದೇ ಇರುತ್ತೆ. ಬಟ್ ಆ ಎಲ್ಲ ಪ್ರೆಷರ್ ಅನ್ನು ಕೂಡ ಹ್ಯಾಂಡಲ್ ಮಾಡ್ಕೊಂಡು ಆಡುವಂಥದ್ದು ಒಬ್ಬ ಸ್ಪೋರ್ಟ್ಸ್ಮನ್ ಗೆ ಇರಬೇಕಾದಂತಹ ಕ್ವಾಲಿಟಿ. ಬಟ್ ಅದು ಆ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಭಾರತೀಯ ಆಟಗಾರ ಮಾಡಿಲ್ಲ. ಅದರಲ್ಲೂ ಕೂಡ ನನಗೆ ಇಲ್ಲಿ ತುಂಬಾ ಇನ್ಎಕ್ಸ್ಪೀರಿಯನ್ಸ್ ತರ ಕಂಡಿದ್ದು ಶುಭ್ಮನ್ ಗಿಲ್, ಹಾಗೇನೆ ಶ್ರೇಯಸ್ ಅಯ್ಯರ್ ನನಗೆ ತುಂಬಾ. ಯಾಕಂತಂದ್ರೆ ನಿನ್ನೆ ಶುಭ್ಮನ್ ಗಿಲ್ ಆಟದ ವೈಖರಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಮೊದಲೇ ಬಾಲಿಂದಾನೆ. ಅವ್ರು ಏನ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ವೋ, ಅಥವಾ ಹೋಮ್ ಗ್ರೌಂಡ್ ಅವ್ರದ್ದು ಅಹಮದಾಬಾದ್ ಹೋಮ್ ಗ್ರೌಂಡ್, ಅವರು ಫ್ರಮ್ ಗುಜರಾತ್ ಆಗಿರೋದ್ರಿಂದ ಅಹಮದಾಬಾದ್ ನಲ್ಲೂ ಕೂಡ ಅವರು ಅನೇಕ ಪಂದ್ಯಗಳನ್ನ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ಬೋದಿತ್ತು. ಬಟ್ ಶ್ರೇಯಸ್ ಅಯ್ಯರ್ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್, ಹೈಲಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂತಹ ಆಟಗಾರ, ಅವರು ಕೂಡ ನಮಗೆ ಸರಿಯಾಗಿ ನಿನ್ನೆ ಬ್ಯಾಟಿಂಗ್ ಅಲ್ಲಿ ಸಾಥ್ ಕೊಡ್ಲಿಲ್ಲ. ನಾನು ಇಲ್ಲಿ ಹೇಳೋದೊಂದೇ, ಪಂದ್ಯ ಆಗಿದ ಆಗೋಗಿದೆ, 10 games ನಮ್ಮ ಟೀಮ್ ಇಂಡಿಯಾ ನಮ್ಮನ್ನೆಲ್ಲ ರಂಜಿಸಿದೆ. ನಮಗೂ ನಾನು ಬೇಸಿಕಲಿ ನಾನು ಹೇಳ್ತಾ ಇದ್ದೀನಿ, ಪ್ರೇಮ್ ಅವ್ರ ನೋವು ನನಗೆ ಅರ್ಥ ಆಗುತ್ತೆ, ನನ್ನ ನೋವು ನನಗೆ ಅರ್ಥ ಆಗುತ್ತೆ, ನಿಮ್ಮ ನೋವು ಅರ್ಥ ಆಗುತ್ತೆ, ಎಲ್ಲರ ನೋವು ನಮಗೆ ಅರ್ಥ ಆಗುತ್ತೆ. ಯಾವ 10 games ಯಾಕಪ್ಪ ಫೈನಲಿಗೆ ಬರಬೇಕು, ಯಾಕಪ್ಪ ಸೋಲ್ಬೇಕು ಇವರು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರ ತಲೆಯಲ್ಲೂ ಇರುತ್ತೆ. ಬಟ್ ನಾವು ಆಸ್ ಎ ಕ್ರಿಕೆಟ್ ಅಂತ ನೋಡಿದಾಗ ತಪ್ಪುಗಳನ್ನು ನಮ್ಮ ಎಡಿಟರ್ ಇನ್ ಚೀಫ್ ರವಿ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಪ್ರೇಮ್ ಕೂಡ ಅದೇ ಹೇಳಿದ್ರು, ತಪ್ಪುಗಳನ್ನು ಯಾರು ಕಡಿಮೆ ಮಾಡ್ತಾರೋ ಅವರು ಪಂದ್ಯವನ್ನ ಗೆಲ್ತಾರೆ, ತಪ್ಪನ್ನು ಯಾರು ಜಾಸ್ತಿ ಮಾಡ್ತಾರೋ ಅವ್ರು ಸೋತ ಹೋಗ್ತಾರೆ ಅಂತ. ಹೀಗಾಗಿ ನಿನ್ನೆ ಪಂದ್ಯದಲ್ಲಿ ನಮ್ಮ ತಪ್ಪುಗಳು ಜಾಸ್ತಿ ಇದ್ವು, ಹೀಗಾಗಿ ನಾವು ಸೋತ ಹೋದ್ವಿ. ಬಟ್ ಒಂದಂತೂ ಹೇಳ್ತೀನಿ, ಯಾವತ್ತೂ ಕೂಡ ಭಾರತ ತಂಡದ ಜೊತೆ ನಾವು ನಿಲ್ಲೋಣ. ಮುಂದೆ T20 ವಿಶ್ವಕಪ್ ಬರ್ತಾ ಇದೆ, ಆ ವಿಶ್ವಕಪ್ನಲ್ಲಿ ನಮ್ಮವರು ಚೆನ್ನಾಗಿ ಆಡ್ಲಿ ಗೆಲ್ಲಿ ಅಂತ ಹಾರೈಸೋಣ. 140 crore ಜನಕ್ಕೆ ಡಿಸಪಾಯಿಂಟ್ ಆಗಿರಬಹುದು, ಬಟ್ ಮುಂದಿನ ಪಂದ್ಯಗಳಲ್ಲಿ ಭಾರತ ತುಂಬಾ ಶ್ರೇಷ್ಠವಾದ ಪ್ರದರ್ಶನ ನೀಡುತ್ತೆ, ಇದೇ ಆಸ್ಟ್ರೇಲಿಯಾ ವಿರುದ್ಧವಾಗಿ ಟಕ್ಕರ್ ಕೊಡ್ತಾರೆ. ಇನ್ನೂ ಸಾಕಷ್ಟು ವಿಷಯಗಳಿದೆ ಮಾತನಾಡೋಣ. ನಾವು ಮಾತನಾಡ್ತಾ ಇದ್ವಿ, ಗೆಲ್ಲುವಾಗ ಯಾವ ತಪ್ಪುಗಳು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. 10 games ನೋಡಿ ಎಷ್ಟೋ ಜನ ವೈಫಲ್ಯವನ್ನು ಹೊಂದಿದ್ರು, ಎಷ್ಟೋ ಸರಿ ಮಿಸ್ ಕ್ಯಾಚ್ ಆಗಿದೆ, ಎಷ್ಟೋ ಸರಿ ಮಿಸ್ ಫೀಲ್ಡಿಂಗ್ ಮಾಡಿದ್ವಿ, ಬಟ್ ಅದು ಯಾವುದೂ ಕೂಡ ಕಾಣಲ್ರಿ. ಗೆದ್ದಾಗ ಆ ಗೆಲುವನ್ನು ಸಂಭ್ರಮಿಸ್ತೀವಿ, ಬಟ್ ಸೋತಾಗ ಪ್ರತಿಯೊಂದನ್ನು ನಾವು ಕೂಡ ಹುಡುಕಿ ತೆಗಿತೀವಿ. ಬಟ್ ಫೈನಲ್ ಪಂದ್ಯದಲ್ಲಿ ಅದು ಆಗಬಾರ್ದಾಗಿತ್ತು ಅನ್ನೋದೇ ಎಲ್ಲರದ ಆಸೆಯಾಗಿತ್ತು. ಬಟ್ ನಿನ್ನೆ ನಾವು ಒಂದೊಂದಾಗಿ ಮಾತನಾಡ್ತಾ ಹೋದರೆ ಸಾಕಷ್ಟು ಜನರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಮಾಡ್ತಾನೆ ಇದ್ದಾರೆ, ಪ್ರತಿಯೊಂದು ತಪ್ಪು ಎಲ್ಲೆಲ್ಲಿ ತಪ್ಪಾಯಿತು, ಯಾಕೆ ಸೋತ್ವಿ, ಅತಿಯಾದ ಆತ್ಮವಿಶ್ವಾಸ, ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ನಾವು ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ಎತ್ಕೊಂಡು ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲೇದಾಗಿ ನಾನು ಪ್ರೇಮ್ ನಿಮ್ಮನ್ನು ಕೇಳ್ತೀನಿ, ನಾಯಕನಾಗಿ ಜವಾಬ್ದಾರಿಯುತ ಒಂದು ಆಟವನ್ನು ಆಡಬೇಕಾಗಿತ್ತು. ಒಂದು ಬೌಂಡ್ರಿ ಕೂಡ ಬಂದಿದೆ, ಸಿಕ್ಸರ್ ಬಂದಿದೆ, ಅವ್ರ ರನ್ ಕೂಡ ತುಂಬ ಚೆನ್ನಾಗಿದೆ, ಒಂದು ವಿಕೆಟ್ ಹೋಗಿತ್ತು. ನೋಡಿ, ನಾನು ಒಂದು ಆಟವನ್ನು ನಿಮಗೆ ನೆನಪಿಸ್ತೀನಿ, ಮ್ಯಾಕ್ಸ್ವೆಲ್ ಮತ್ತು ಇದೇ ಪ್ಯಾಟ್ ಕಮಿನ್ಸ್,
ಅಫ್ಘಾನಿಸ್ತಾನದ ವಿರುದ್ಧ ಆಡ್ತಾರೆ. ಫ್ಯಾಟ್ ಕ್ಯಾಮರನ್ಸ್ಗೆ ಆ ಒಂದು ಹೊಡೆಯುವಂತ ಸಾಮರ್ಥ್ಯ ಇರಲಿಲ್ಲ, ಅವರು ಹೊಡಿತಿದ್ರು, ಬಟ್ ಅಲ್ಲಿ ನಿಂದಿರ್ಬೇಕಾಗಿತ್ತು. ಒಂದ್ ಸೈಡ್ ಅಲ್ಲಿ ಒಬ್ಬ ಆಟಗಾರ ವೇಗವಾಗಿ ಆಡ್ತಾ ಇದ್ದಾರೆ. ಹೌದು, ವಿನ್ನಿಂಗ್ ಇಂಪಾರ್ಟೆಂಟ್. ಅವರು ಆರಂಭದಲ್ಲಿ ಏನು ಅಗ್ರೆಸಿವ್ ಆಟ ಆಡಲಿಲ್ಲ, 6-7 ಇಷ್ಟೇ ಬರ್ತಾ ಇತ್ತು. ನಿನ್ನೆ ಒಂದು ವಿಕೆಟ್ ಹೋದಾಗ ನಾಯಕನ ಜವಾಬ್ದಾರಿಯುತ ಆಟ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಮತ್ತೆ ಆ ಒಂದು ಬ್ಯಾಡ್ ಶಾಟ್ ನಿನ್ನೆ ಸೋಲ್ಗೆ ಎಷ್ಟರ ಮಟ್ಟಿಗೆ ಕಾರಣ ಆಯಿತು? ನಿಜ ಪಾಠಲ್ಲ, ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ಒಂದು ನಾಯಕ ಆದವನು ಇಷ್ಟು ದಿನದ ಸಮಸ್ಯೆಗಳು ಬೇರೆ, ಪಾಠಲ್ಲ ಗೆಲುವು ಬೇರೆ, ಸೋತಾಗ ನೀವು ಹೇಳಿದಾಗ ಆಳಿಗೊಂದು ಕಲ್ಲು ಅಂತ ಹೇಳ್ತಾರೆ, ಅದು ಸಹಜ. ಗೆಲುವಿಗೆ ಬೆನ್ನು ತಟ್ಟಿ ಹುರಿದುಂಬಿಸಿರ್ತಾರೆ, ಸ್ವತಃ ತಮ್ಮ ಗೆಲುವು ಅಂತ ಸೆಲೆಬ್ರೇಷನ್ ಮಾಡಿರ್ತಾರೆ. ಬಟ್ ಇಲ್ಲಿ ಒಂದು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಂತ ತಂಡ ಈಗ 6ನೇ ಬಾರಿ ಕಪ್ ಎತ್ತಿದೆ ಅಂತ ಹೇಳಿದ್ರೆ ಪಾಠಲ್ಲ, ಸೆಮೀಸ್ ಮತ್ತು ಫೈನಲ್ ನಲ್ಲಿ ಅದಾಡುವ ರೀತಿಯನ್ನ ನೀವು ತಿರುಗಿಸಿ ನೋಡಿ, ಪ್ರತಿಯೊಬ್ಬ ಆಟಗಾರ ಆ ಒಂದು ತಂಡಕ್ಕೋಸ್ಕರ ಆಡೋ ಪ್ರಯತ್ನ ಮಾಡ್ತಾರೆ, ಎನರ್ಜಿಯನ್ನು ತಗೊಂಡ್ಬರ್ತಾರೆ. ನೋಡಿ, 2003 ನಾವು ಇದೇ ರೀತಿಯಾಗಿ ಭಾರತ ಟಾಸ್ ವಿನ್ ಆಗಿ ಮೊದಲು ಬ್ಯಾಟ್ ಮಾಡುವ ಅವಕಾಶವನ್ನು ನಿನ್ನೆ ಏನು ನಮಗೆ ಆಸ್ಟ್ರೇಲಿಯಾ ಕೊಡ್ತಾ, ಹಾಗೆ ಭಾರತ ಆಸ್ಟ್ರೇಲಿಯಾ ಕೊಟ್ಟಿರುತ್ತೆ. ಅಲ್ಲಿ ರಿಕಿ ಪಾಂಟಿಂಗ್ ಅದ್ಭುತವಾಗಿ 141 ರನ್ ಬಾರಿಸ್ತಾರೆ ಪಾಟೀಲ್ ರೇ. ಅಲ್ಲೇ ಮಾರ್ಟಿನ್ ಜೊತೆಗೂ ಮಿಡ್ಲ್ ಆರ್ಡರ್ಲ್ಲಿ ಆಡ್ಕೊತಾರೆ, ಓಪನಿಂಗಲ್ಲಿ ವಿಕೆಟ್ಗಳು ಹೋದರೂ ಕೂಡ ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ ಅಲ್ಲಿ. ಇನ್ನೊಂದು ಕಡೆಗೆ ನೋಡಿ, ನೀವು ಈಗ ಆಲ್ರೆಡಿ ಹೇಳಿದ್ರಿ ಪ್ಯಾಟ್ ಕಮಿನ್ಸ್, ನಿನ್ನೆ ಕೂಡ ಪ್ಯಾಟ್ ಕಮಿನ್ಸ್ ಜವಾಬ್ದಾರಿ ತಗೊಂಡಿದ್ರು. ಬೇರೆ ಬೌಲರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನೇ ಏನಾದರೂ ಮಾಡಬೇಕು ಅನ್ನೋದು ಒಂದಿತ್ತು. ನೀವು 2011 ತೆಗೆದುಕೊಳ್ಳಿ, ಆಗಿನ ವಿಶ್ವಕಪ್ ಹೀರೋ ಅಂತ ಇವತ್ತು ನಾವು ಕರಿತೀವಿ ಯುವರಾಜ್ ಸಿಂಗು, ಅಂತಹ ಘಟಾನುಘಟಿ ಯುವರಾಜ್ ಸಿಂಗ್ ಬರೋ ಟೈಮಲ್ಲಿ ಸಚಿನ್ ಮತ್ತು ಸೆಹ್ವಾಗ್ ವಿಕೆಟ್ ಹೋದ ಮೇಲೆ ವಾಪಸ್ ಕೊಹ್ಲಿ ಗಂಭೀರ ಆಡುವ ಟೈಮಲ್ಲಿ ಗಂಭೀರ್ ವಿಕೆಟ್ ಹೋದ ನಂತರ ಅಲ್ಲಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದಿದ್ದು ನಾಯಕರಾಗಿ ಮಹೇಂದ್ರ ಸಿಂಗ್ ಧೋನಿ. ಅಂದರೆ ನಾವು ಇವತ್ತೇನಾದರೂ ಮಾಡಬೇಕು, ನಾಯಕನೇ ಮೇನ್ ಆಗಿರ್ತಾನೆ, ಅದಕ್ಕಾಗಿ ನಾಯಕ ಯಾವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಾನೋ ಆಗ ಉಳಿದಿರೋ ತಂಡಗಳಿಗೆ ಆಧಾರ ಆಗುತ್ತೆ. ರೋಹಿತ್ ಶರ್ಮಾ ಕೂಡ ಹಿಂದೆ ಒಂದು ಒಳ್ಳೆ ಇನ್ನಿಂಗ್ಸ್ ಕಟ್ಟಿದ್ರು ಲೋ ಆಗಿ, ಆ ರೀತಿ ಇವತ್ತು ನಿನ್ನೆ ಕೂಡ ಅಂಥದ್ದೊಂದು ಸ್ಲೋ ಇನ್ನಿಂಗ್ಸ್ ಮಾಡಬಹುದಾಗಿತ್ತು. ತುಂಬ ಒಳ್ಳೆ ಬ್ಯಾಟಿಂಗ್ ಬಾಲ್ ಬರ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ 4 ಹೊಡೆದ್ರು 6 ಹೊಡೆದ್ರು, ಆ ಹಂತದಲ್ಲಿ ಸಿಂಗಲ್ಸ್ನ ತೆಗೆದುಕೊಂಡು ಒಂದು ಸ್ಕ್ರೀಸ್ ರೊಟೇಟ್ ಮಾಡಿದರೆ, ಕೊಹ್ಲಿ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್, 20 ಓವರ್ಗೆ ಆಡಿದರೆ 200 ಮಾಡ್ಬೋದಾಗಿತ್ತು ನಿನ್ನೆ ರೋಹಿತ್ ಶರ್ಮಾ. ಅಂಥದ್ದೊಂದು ಅವಕಾಶ ಇತ್ತು, ಬೇರೆಯವ್ರ ಮೇಲೆ ಜವಾಬ್ದಾರಿ ಜಾರಿಸಿಕೊಂಡು ಅವರೇ ಬೇಗ ವಿಕೆಟ್ ಒಪ್ಪಿಸಿದ್ರು, ಬ್ಯಾಡ್ ಆಗಿತ್ತು. ಆ ಹಿಂದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬಂದಿದೆ ಪಾಟೀಲ್, ನೆಕ್ಸ್ಟ್ ರನ್ 6 ಹೊಡೆ ಅಗತ್ಯ ಏನಿದೆ, ನೆಕ್ಸ್ಟ್ ಓವರಲ್ಲಿ ಹುಡ್ಕೋಬೋದಾಗಿತ್ತಲ್ವಾ? ನೀವು ಗಿಲ್ ಮೇಲೆ ಯಾವ ನಂಬಿಕೆ ಇಟ್ಕೊಳ್ತೀರಾ ಸೀನಿಯರ್ ಮೇಲೆ ಜೂನಿಯರ್ ಮೇಲೆ? ಹಾಗಾಗಿ ನನಗೆಲ್ಲೋ ಅನ್ಸುತ್ತೆ ಜವಾಬ್ದಾರಿಯುತವಾಗಿ ಆಡೋ ಟೈಮಲ್ಲಿ ಕೇರ್ಲೆಸ್. ನೋಡಿ, ಬ್ಯಾಕ್ ಟು ಬ್ಯಾಕ್ 6 ಮ್ಯಾಕ್ಸ್ವೆಲ್ಗೆ ಹೊಡೆಯೋಕೆ ಹೋಗೋ ಪ್ರಯತ್ನ ಏನಿತ್ತು ಪಾಟೀಲ್, ಆ ಮೊದಲು ಹೊಡೆದ್ರೆ 6 ಕೂಡ ನಮಗೆ ಹೈ ಹೋಗಿರೋದು ಕ್ಯಾಚ್ ಆಯ್ತೇನೋ ಅನ್ನೋ ಭಯ ಇತ್ತು. ಬಟ್ ಇವ್ರು ನೆಕ್ಸ್ಟ್ ಅದೇ ಅಟೆಂಪ್ಟ್ ಮಾಡ್ತಾರೆ, ಅವ್ರು ಹೊಡಿಲಿ ಅಂತಲೇ ಟ್ರಿಗರ್ ಮಾಡಿರೋದು, ಯಾವ್ದಾದ್ರು ಒಂದು ಬರುತ್ತೆ 3-6 ಒಂದು ಬರುತ್ತೆ ಅಂತ. ಬಟ್ ಅಲ್ಲೆಲ್ಲೋ ನಾಯಕನೇ ಎಡವಿದ್ರು ಕಂಪ್ಲೀಟ್. ನೀವು ಇಷ್ಟು ವರ್ಷ ವಿಶ್ವಕಪ್ ಎತ್ತಿರೋರ ಬಗ್ಗೆ ನೀವು ನೋಡಿ, ನಾಯಕರ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ನಿನ್ನೆ ಫೈನಲಲ್ಲಿ ಆ ಜವಾಬ್ದಾರಿನ ಕ್ಯಾರಿ ಮಾಡೋದ್ರಲ್ಲಿ ಎಲ್ಲೋ ರೋಹಿತ್ ಶರ್ಮಾ ಎಡವಿದ್ರು, ಇದಕ್ಕೆ ಪ್ರಮುಖ ಕಾರಣ ಅವರು ಕೂಡ ಆಗ್ತಾರೆ ಪಾಟೀಲ್. ಎಸ್ ಎಸ್, ವಿಶ್ವನಾಥ್ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ರೋಹಿತ್ ಶರ್ಮಾ ಅವರು ಏನು ತಪ್ಪು ಮಾಡಿದ್ರು ಅಂತ. ಅದರ ಜೊತೆಗೆ ಗಿಲ್ ಕೂಡ ನೋಡಿ, ಆರಂಭದಲ್ಲಿ ಬರ್ತಾರೆ, ಬಂದ ಪುಟ್ಟ ಹೋದ ಪುಟ್ಟ, ಅವ್ರಿಗೆ ಐ ಪಿ ಎಲ್ ಹೋಮ್ ಟೌನ್ ಅದು, ಅಲ್ಲಿ ಅದ್ಭುತವಾಗಿ ಆಡ್ಬೋದಾಗಿತ್ತು. ಇನ್ನು ನೆಕ್ಸ್ಟ್ ಬರುವಂಥ ಶ್ರೇಯಸ್ ಅಯ್ಯರ್ ಕೂಡ ಆ ಒಂದು ಜವಾಬ್ದಾರಿಯನ್ನು ತಗೊಳ್ಳಿಲ್ಲ. ಫಿನಿಷರ್ ಅಂತ ಬಂದರೆ ಸೂರ್ಯಕುಮಾರ್ ಕೂಡ ಈ ಒಂದು ಟೂರ್ನಿಯಲ್ಲೇ ಆಡಿಲ್ಲ, ಒಂದು ಮ್ಯಾಚಲ್ಲಿ 49 ತೆಗೆದ್ರೆ ಬೇರೆ ಮ್ಯಾಚ್ ಆಡಿಲ್ಲ, ಪದೇ ಪದೇ ಅವರಿಗೆ ಅವಕಾಶ. ಬ್ಯಾಟಿಂಗ್ ವೈಫಲ್ಯವನ್ನು ನೋಡೋದಾದರೆ ಎಲ್ಲಿ ನಾವು ಎಡವಿದ್ವಿ, ಎಲ್ಲಿ ಸುಧಾರಿಸ್ಕೊಳ್ಬೇಕಾಗಿತ್ತು? ಮತ್ತು ಇನ್ನೊಂದು ಕಡೆಗೂ ನಾನು ಇನ್ನೊಂದು ಪ್ರಶ್ನೆಯೂ ಎತ್ತೀನಿ, ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಅವರು ತುಂಬ ಚೆನ್ನಾಗಿ ಆಡಿದರು, ಓಕೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು, 30 ಓವರ್ಗಳಲ್ಲಿ 4 ಬೌಂಡ್ರಿ ಸಾಕಿತ್ತ, ವರ್ಲ್ಡ್ ಕ್ಲಾಸ್ ಆಟಗಾರರು ಇವರು, ಇವರಿಗೆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಅಥವಾ ವಿಕೆಟ್ನ ಉಳಿಸ್ಬೇಕು, ಫೈನಲ್ನಲ್ಲಿ ಏನು ಮಾಡ್ತೀರಾ ನೀವು ವಿಕೆಟ್ನ ಉಳಿಸ್ಕೊಂಡು 240-250 ಟಾರ್ಗೆಟ್ನ ಕೊಡೋದಕ್ಕೆ ಪ್ರಯತ್ನ ಪಟ್ರೆ, ಹೇಗೆ ಏನು ತಪ್ಪಾಯ್ತು ಇದು? ಮೊದಲೇದಾಗಿ ಪಟೇಲ್ ರೇ, ಇಲ್ಲಿ ಶುಭಾನ್ ಗಿಲ್ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಯಾಕಂತಂದ್ರೆ ಒಂದ್ ಎಂಡಲ್ಲಿ ರನ್ಸ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಹ್ಯಾಜಲ್ವುಡ್ ವರ್ಗೂ ಕೂಡ ಅಟ್ಯಾಕ್ ಮಾಡಿದ್ರು, ಆಲ್ರೆಡಿ ಸ್ಟಾರ್ಕ್ ವರ್ಗೂ ಕೂಡ ರೋಹಿತ್ ಶರ್ಮಾ ಅಟ್ಯಾಕ್ ಮಾಡಿದ್ರು. ಬಟ್ ಒಂದು ಯೂಸ್ಲೆಸ್ ಶಾಟ್, ಈ ಗಲ್ಲಿ ಕ್ರಿಕೆಟ್ ಅಲ್ಲಿ ಶಾಟ್ ಹೊಡಿತಾರಲ್ಲ ಆ ರೀತಿಯಾದಂತಹ ಶಾಟ್ ಅದು. ಕ್ಲೀನ್ ಹಿಟ್ಸ್ ನನಗೆ ಮೊದಲೇ ಬಾಲ್ನಿಂದನೂ ಕೂಡ ಶುಭಾನ್ ಗಿಲ್ ಅಲ್ಲಿ ಕಾನ್ಫಿಡೆನ್ಸ್ ಕಾಣಲೇ ಇಲ್ಲ ನನಗೆ. ತುಂಬಾ ಏನೋ ಒಂಥರ, ಅಯ್ಯೋ ಇವತ್ತು ಆಡೋಕ್ಕಾಗುತ್ತಾ ಇಲ್ಲ ನಾವು ಒಂದು ರೇಂಜಿಗೆ ಬಂದು ಸ್ಕ್ರೀನ್ ನಿಂತ್ಕೊಂಡು ಆ ರೀತಿಯಾದಂತಹ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ಕಾಣಿಸ್ತಾ ಇತ್ತು. ಆ್ಯಸ್ ಯೂಶುವಲ್ ಒಂದು 2-3 ಬೌಂಡರಿಗಳನ್ನು ರೋಹಿತ್ ಶರ್ಮಾ ಬಾರಿದ ತಕ್ಷಣವೇ, ಓ ಇದು ವಿಶ್ವಕಪ್ಪು, ಸೊ ಕ್ಯಾಪ್ಟನ್ ಈ ರೇಂಜಲ್ಲಿ ಆಡ್ತಾ ಇದ್ರೆ ನಾನು ಅದೇ ಸ್ಪೀಡಲ್ಲಿ ಆಡಬೇಕು ಅನ್ನೋ ಒಂದು ತಲೆಯಲ್ಲಿ ಬಂತು ಅಂತ ಕಾಣಿಸುತ್ತೆ.
ಹೀಗಾಗಿ ತುಂಬಾ ಔಟ್ ಆಗೋಂತ ಬಾಲೆ ಅಲ್ಲ ಅದು. ಔಟ್ ಆಗೋಂತ ಬಾಲೆ ಅಲ್ಲ. ಇವ್ರಾಗಿ ಇವ್ರೆ ನೋಡಿ ಫೀಲ್ಡರ್ ಅಲ್ಲಿ ಇದಾರೆ ಅಂತ ಗೊತ್ತಿದೆ. ಈಸಿಯಾಗಿ ಫೀಲ್ಡರ್ ಒಂದು ಹೆಜ್ಜೆನೂ ಆ ಕಡೆ ಈ ಕಡೆ ಅಳ್ಳಾಡಿಸಿಲ್ಲ, ಕ್ಲೀನ್ ಕೈಯಲ್ಲೇ ಕ್ಯಾಚ್ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಲೂಸ್ ಶಾರ್ಟ್ ಗಳನ್ನ ಮಾಡಿದಾಗ ಪ್ರತಿ ಬಾರಿ ರೋಹಿತ್ ಶರ್ಮಾ ಹಿಟ್ ಮಾಡುವಾಗ ಇವ್ರು ಸಿಂಗಲ್ ತಾನೇ ಆಡ್ತಾ ಇದ್ದಿದ್ದು. ಯಸ್, ಮತ್ತೆ ಯಾಕೆ ಅದೇ ಕೆಲಸವನ್ನ ಮಾಡ್ಬೇಕಾಗಿತ್ತು? ಅದೇ ವಿಶ್ವಕಪ್ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ ಹೇಳ್ತಾ ಇರೋದು ನಾನು. ಅದೇ ಶುಭ್ಮನ್ ಗೇಲಿಗೆ ಅದೇ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಕ್ರೌಡ್ ಮಧ್ಯೆ ಕೂಡ ನಾನು ಆಡ್ತಾ ಇದ್ದೀನಿ, ಅಷ್ಟೊಂದು 130,000 ಜನರ ಮಧ್ಯೆ ನಾನು ಆಡ್ತಾ ಇರುವಂತದ್ದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನಲ್ಲಿ ಮೈನಸ್ ಆಯ್ತಾ? ಇಲ್ಲ, ಕ್ರೌಡ್ ಯಾಕೆ ಹೇಳ್ತೀನಿ ನಾನು, ಅಷ್ಟೊಂದು ಜನರ ನಡುವೆ ಆಡೋದು ಒಂದ್ ಸ್ವಲ್ಪ ಧೈರ್ಯ ಬೇಕೇ ಬೇಕಾಗುತ್ತೆ. ಈ ಬಾರಿ ಆಯ್ಕೆ ಅದೇ ಕ್ರೌಡ್ ಮುಂದೆ ನಮ್ಮ ಪಿಚ್ ಮುಂದೆ ನಾವೇ ಆಡೋದಕ್ಕೆ ಧೈರ್ಯ ಒಂದು ವಿಷಯ. ಒಂದು ಈ ಬಾರಿ ಆಯ್ಕೆ ಮಾಡಬೇಕಾದ್ರೂ ಅಷ್ಟೇ ನೋಡಿ, 11 ಆಯ್ಕೆ ಮಾಡಬೇಕಾದ್ರೆ ನಿಮಗೆ ಮುನಾ ಪಟೇಲ್ ಎಲ್ಲಿದ್ದ ಅಂತ ಗೊತ್ತಿಲ್ಲ, ಆಸೀಸ್ ನೇರ ಎಲ್ಲಿದ್ರು ಅಂತ ಗೊತ್ತಿಲ್ಲ, ಹಳೆ ಆಟಗಾರನ ಹುಡುಕಿ ಕರ್ಕೊಂಡ್ಬರ್ತಾರೆ ಪಟೇಲ್ ಅಂದ್ರೆ ಅನುಭವ ಎಷ್ಟು ಇಂಪಾರ್ಟೆಂಟ್ ಅಂತ. ಇದೇ ಪ್ಲೇಸ್ ಅಲ್ಲಿ ನಿಮ್ಗೆ ಲೆಫ್ಟ್ ಅಂಡ್ ರೈಟ್ ಅಂಡ್ ಶಿಖರ್ ಧವನ್ ನನಗೆ ಶಿಖರ್ ಧವನ್ ತುಂಬಾ ನೆನಪು. ನಾನು ಇದುವರೆಗೂ ಕೂಡ ಅನೇಕ ಬಾರಿ ಕೂಡ ಹೇಳಿದ್ದೀನಿ, ಎಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನಾವು ಕೂಡ ಟೀಮ್ ಸ್ಕ್ವಾಡ್ ಅನ್ನ ಬಿಟ್ಟಾಗ ಕೆಲವೊಂದು ಡಿಸ್ಕಷನ್ ಆಯ್ತು, ಶಿಖರ್ ಧವನ್ ಇರ್ಬೇಕಾಗಿತ್ತು. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್, ಆಸ್ಟ್ರೇಲಿಯಾದಲ್ಲೂ ಕೂಡ ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. 2015 ಕೂಡ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಸೆಮಿಫೈನಲ್ ನಲ್ಲಿ. ಅಂತಹ ಒಬ್ಬ ಆಟಗಾರನ ಅಂತಂದ್ರೆ ಅನುಭವ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸ್ಕೊಟ್ರು. ನೋಡಿ, ನಾವು ಪ್ರೇಮ್ ಹೇಳಿದಾಗ ಮುನಾ ಪಟೇಲ್ ಎಲ್ಲಿದ್ರು ಅಂತ ಗೊತ್ತಿರಲಿಲ್ಲ, ಆಶೀಶ್ ನೇರ ಎಲ್ಲಿದ್ರು ಅಂತ ಗೊತ್ತಿರಲಿಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಬಂದ್ವಿ. 2003 ವರ್ಲ್ಡ್ ಕಪ್ ಅಲ್ಲಿ ಆಶೀಶ್ ನೇರ ಆಡದವ್ರನ್ನ 2011 ಕೂಡ ಬೌಲರ್ ಆಗಿ ಆಡಿಸಿದ್ವಿ, ಜಹೀರ್ ಕಾರ್ನೂರ್ ಅವ್ರನ್ನ ಆಡಿಸಿದ್ವಿ. ಯಾಕೆ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಇದೇ ಕಾರಣಕ್ಕೆ. ನೋಡಿ, ಶುಭ್ಮನ್ ಗಿಲ್ ಅಷ್ಟೊಂದು ತುಂಬಾ ಗಾಬರಿ ಬಿದ್ದು ಕ್ಯಾಚ್ ಕೊಟ್ಟು ಹೋದ್ರು. ತದನಂತರ ಶ್ರೇಯಸ್ ಅಯ್ಯರ್ ಮೇಲೆ ನಮಗೆ ತುಂಬಾ 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 ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂತಂದ್ರೆ ಸ್ಪಿನ್ನರ್ಗಳಿಗೆ ತುಂಬಾ ಅದ್ಭುತವಾಗಿ ಆಡಿದ್ದಾರೆ ಈ ಒಂದು ಸೀರೀಸ್ನಲ್ಲಿ. ಒಂದು ಕೆಟ್ಟ ದಿನ ಅವ್ರಿಗೂ ಕೂಡ ಅಂತಂದ್ರೆ ಆ ಬಾಲ್ ಮಾತ್ರ ಮ್ಯಾಜಿಕ್ ಬಾಲ್ ಅಂತ ಹೇಳ್ಬೋದು ಸ್ಟಾರ್ ಬೋರ್ಡ್ದು, ಅಂದ್ರೆ ಈ ಕಮಿನ್ಸ್ ಅವ್ರದ್ದು ತುಂಬಾ ಅದ್ಭುತವಾದಂತಹ ಬಾಲ್ ಅದು. ಅದನ್ನ ಯಾರು ಫೇಸ್ ಮಾಡಬೇಕು ಕೂಡ ಅಂತಂದ್ರೆ ಮೊದಲೇ ಒಂದು ವಿಕೆಟ್ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಬೌಂಡ್ರಿ ಮುಖಾಂತರನೇ ಅವ್ರು ಇನ್ನಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ನಮಗೂ ಕೂಡ ಕಾನ್ಫಿಡೆಂಟ್ ಬಂದಿತ್ತು, ಇವತ್ತು ಬೌಂಡ್ರಿ ಮುಖಾಂತರ ಸ್ಟಾರ್ಟ್ ಮಾಡಿದ್ದಾರೆ, ಬೌಂಡ್ರಿ ಮುಖಾಂತರನೇ ಇನ್ನಿಂಗ್ಸ್ ಅನ್ನು ಕೂಡ ಎಂಡ್ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಬಟ್ ಆ ಬಾಲ್ ಏನಿದೆಯಲ್ಲ, ತುಂಬಾ ಲೈನ್ ಅಂಡ್ ಲೆಂತ್ ಅಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದ್ದು. ಯಾವ ಮಟ್ಟಕ್ಕೆ ಅಂತಂದ್ರೆ ಭಾರತೀಯರ ವೀಕ್ನೆಸ್ ಗಳನ್ನ ಕುತ್ಕೊಂಡು ಅರದು ಕುಡ್ದವ್ರ ರೇಂಜ್ ಅಲ್ಲಿ ನಿನ್ನೆ ಬೌಲಿಂಗ್ ಅನ್ನ ಮಾಡಿದ್ದವರು. ಯಾವ ಲೈನ್ ಅಲ್ಲಿ ಯಾವ ಲೆಂತ್ ಅಲ್ಲಿ ಬಾಲ್ ಮಾಡಿದ್ರೆ ಇವರನ್ನ ಈಸಿಯಾಗಿ ಕಟ್ ಹಾಕ್ಬೋದು ಅಂತ ಎಲ್ಲಾ ಪ್ಲಾನ್ ಎಕ್ಸಿಕ್ಯೂಟ್ ಅಂತಂದ್ರೆ ಭಾರತ ತಂಡನೂ ಪ್ಲಾನ್ ಮಾಡಿತ್ತು. ಬಟ್ ಭಾರತ ತಂಡದ ಪ್ಲಾನ್ಗಳು ಎಲ್ಲೂ ಕೂಡ ಎಕ್ಸಿಕ್ಯೂಟ್ ಆಗಲೇ ಇಲ್ಲ. ಆಸ್ಟ್ರೇಲಿಯಾದ ಪ್ಲಾನ್ಗಳು ತುಂಬಾ ಈಸಿಯಾಗಿ ಎಕ್ಸಿಕ್ಯೂಟ್ ಆಯಿತು, ಹೀಗಾಗಿ ಅವರು ಸವಾರಿ ಮಾಡಬೇಕಾಯಿತು. ಆಮೇಲೆ ನನಗೆ ನೀವು ಲೋ ಆರ್ಡರ್ಲ್ಲಿ ಸೂರ್ಯಕುಮಾರ್ ಯಾದವ್ ಬಗ್ಗೆ ಜಾಸ್ತಿ ಚರ್ಚೆ ಬೇಡ ಅಂತ ಅನಿಸುತ್ತೆ. ಯಾಕಂತಂದ್ರೆ ಆತನ ಪ್ರದರ್ಶನ ಎಷ್ಟು ಮಟ್ಟಿಗಿದೆ ಅಂತ ನಾವು ಹೇಳೋದು ಬೇಡ, ಆತನೇ ತೋರಿಸ್ಕೊಂಡ್ಬಿಟ್ಟಿದ್ದಾನೆ. ಈಗ T20 ಆತನನ್ನ ಸೀಮಿತವಾಗಿಡೋದು ತುಂಬಾ ಒಳ್ಳೇದು ಅನಿಸುತ್ತೆ ನನಗನ್ಸದ ಮಟ್ಟಿಗೆ. ಯಾಕಂತಂದ್ರೆ 20 ಓವರಲ್ಲೇ ಬೇಗ ಇನ್ನಿಂಗ್ಸ್ ಎಲ್ಲರೂ ಕೂಡ ಹೊಡೆಯೋದಕ್ಕೆ ಹೋಗ್ತಾರೆ, ಇತನು ಕೂಡ ಹೊಡೆಯೋದಕ್ಕೆ ಹೋಗ್ತಾನೆ, ಬೇಗ ಔಟ್ ಆಗುವಂತ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಒಂದು 3-4 ಸಿಕ್ಸ್ ಗಳನ್ನ ಅದರಲ್ಲೂ T20 ಒಂದು ಸ್ವಲ್ಪ ರೆಕಾರ್ಡ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಿಚುವೇಶನ್ ತಕ್ಕ ಹಾಗೆ ಸಿಚುವೇಶನ್ ಯಾವ್ದನ್ನ ನೀಡ್ ಮಾಡುತ್ತೋ, ಯಾವ್ದನ್ನ ಕೇಳುತ್ತೋ, ಅಂಕಣ ಯಾವ್ದನ್ನ ಕೇಳುತ್ತೋ, ಅಂತಹ ಆಟಗಾರನ ತರಬೇಕಾಗುತ್ತೆ ಇಲ್ಲಿ. ಸುಮ್ಮನೆ ಯಾರೊಬ್ಬ ಫಿನಿಷರ್ ಅಂತ ಹೇಳ್ಬಿಟ್ಟು ಯಾರು, ನಾವು ಹಾರ್ದಿಕ್ ಪಾಂಡ್ಯನ ನಿನ್ನೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ನೋಡಿ, ಆಸ್ ಎ ನಮಗೆ ನಿಧಾನಗತಿಯ ಬೌಲರ್ ಕೂಡ ಸಿಕ್ತಿದ್ರು, ಹಾಗೇನೆ ನಮಗೆ ಆಲ್ರೌಂಡರ್ ಬ್ಯಾಟ್ಸ್ಮನ್ ಕೂಡ ಸಿಕ್ತಿದ್ರು. ನೋಡಿ, ನಾವು ಇಂತಹ ಪ್ರೆಷರ್ ಸಿಚುವೇಶನ್ ಅಲ್ಲೇ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾರ್ದಿಕ್ ಪಾಂಡ್ಯ, ಅನೇಕ ಪಂದ್ಯಗಳನ್ನ ಆಡಿದ್ದಾರೆ. ಹೀಗಾಗಿ ನಮಗೆ ಹಾರ್ದಿಕ್ ಪಾಂಡ್ಯನು ಕೂಡ ನಾವು ಮಿಸ್ ಮಾಡ್ಕೊಂಡಿವಿ ನಿನ್ನೆ. ಬಟ್ ಟೋಟಲಿ ಇಲ್ಲಿ ಬ್ಯಾಟಿಂಗ್ ವೈಫಲ್ಯದಿಂದ ಭಾರತ ಸೋತಿದೆ ಹೊರತಾಗಿ ಬೌಲಿಂಗ್ ವಿಭಾಗವನ್ನ ನಾವು ದೂಷಣೆ ಮಾಡೋ ಹಾಗೆ ಇಲ್ಲ. ಯಾಕೆ ಭಾರತದ್ದು ಬಂದಿತ್ತಲ್ವ, ನಾನು ಪ್ರೇಮ್ ಅವ್ರಿಗೆ ಅದೇ ಪ್ರಶ್ನೆಯನ್ನ ಕೇಳ್ತೀನಿ. ಮೊದಲ 6 ಓವರಲ್ಲೇ ನಾವು 3 ವಿಕೆಟ್ ತಗೊಂಡಿದ್ದೀವಿ, ಅದನ್ನು ಟೆಂಪೋ ಮೇಂಟೈನ್ ಮಾಡಬೇಕಾಗಿತ್ತು. ಮತ್ತು ನನಗನಿಸಿದ ಮಟ್ಟಿಗೆ 10 ಓವರಲ್ಲಿ ಇನ್ನೊಂದು ವಿಕೆಟ್ ಬಂದಿದ್ದರೂ ಕೂಡ ನಮಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇರ್ತಿತ್ತು. ಹೆಚ್ಚಿಗೆ ವೈಡ್ ನೋ ಬಾಲ್ ಎಲ್ಲವೂ ಬಂದಿದ್ದು, ಮತ್ತು ಮಿಸ್ ಫೀಲ್ಡಿಂಗ್ ಮಾಡಿದ್ದು, ಇದು ಮೈನಸ್ ಆಗಲಿಲ್ವಾ ನಮಗೆ?
ನಿಜ ನಾವು ಅದನ್ನ ಹೇಳ್ತಾ ಇರೋದು ಆಸ್ಟ್ರೇಲಿಯಾದ ಅತ್ಯದ್ಭುತ ಅಗ್ರೆಸಿವ್ ಫೀಲ್ಡಿಂಗ್ ಇತ್ತು. ನಾ ಹೇಳಿದ್ನಲ್ವಾ, ಆ ಮೊದಲ ಬಾಲಿಂದ ಕೊನೆ ಓವರ್ನ ಕೊನೆಯ ಬಾಲ್ವರೆಗೂ ವಿಕೆಟ್ ಬೀಳಲಿ, ರೋಹಿತ್ ಶರ್ಮಾ ಹೊಡೆಯೋಗು ಅದೇ ಟೆಂಪೋಲ್ ಫೀಲ್ಡಿಂಗ್ ಮಾಡ್ತಾ ಇದ್ರು. ರೋಹಿತ್ ಶರ್ಮಾ ಔಟ್ ಆದ್ಮೇಲೂ ಅದು ಡಬಲ್ ಮಾಡಿದ್ಬಿಟ್ರೆ ಎನರ್ಜಿನ ಲೋ ಡೌನ್ ಆಗ್ಲಿಕ್ಕೆ ಎಲ್ಲೂ ಬಿಡಲಿಲ್ಲ. ಫೈನಲ್ ಪಂದ್ಯ ಆ್ಯಕ್ಚುಲಿ ಹೆದರ್ಕೊಳ್ಬೇಕಾಗಿದ್ದು ಆಸ್ಟ್ರೇಲಿಯಾದವರು, ನಮ್ಮ ಕ್ರೌಡ್ ಮಧ್ಯೆ ಅವ್ರು ಆಡ್ತಾ ಇದ್ರು, ಇಲ್ಲಿ ಹೆದರ್ಕೊಂಡಿದ್ದು ಭಾರತೀಯರು. ಅಂದರೆ ಭಾರತೀಯರಿಗೆ ಕ್ರೌಡ್ ಸಪೋರ್ಟ್ ಇದೆ. ಕೊಹ್ಲಿನೇ ನೀವು ಕೂಗಿ ಅಂತ ಹೇಳಿ ಸಿಗ್ನಲ್ ಮಾಡ್ತಾ ಇದ್ರು ಅಂದರೆ ಅಂಥ ಲೆವೆಲಿನ ಸಪೋರ್ಟ್ ಇದ್ದು ಕೂಡ ಹೆದರ್ಕೊಳ್ಳೋ ಅಗತ್ಯ ಇರಲಿಲ್ಲ. ನೀವು ಡೈ ಹೊಡಿಬೇಕಿತ್ತು, ನೀವು ಅಷ್ಟೊಂದು ಸೇಫಾಗಿ ಆಡೋ ಅಗತ್ಯ ಇರಲಿಲ್ಲ. ಪಡಲಿಲ್ಲ ಎಲ್ಲೂ ಕೂಡ ಒಂದು ಬಿದ್ರಪ್ಪ ಅನ್ನೋದೇ ಇಲ್ಲ, ಅಂಥದ್ದೊಂದು ಅಗ್ರೆಸಿವ್ ಫೀಲ್ಡಿಂಗ್ ಇಲ್ಲ. ಒಂದು ಇನ್ನೊಂದು ಪ್ರಮುಖ ಕಾರಣ ಅಂದರೆ ಪಡಲಿಲ್ಲ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಲೆಫ್ಟ್ ಆರ್ಮ್ ರೈಟ್ ಆರ್ಮ್ನ ಕೊರತೆ ತುಂಬ ಇತ್ತು ಈ ಬಾರಿ. ಅದನ್ನು ಇಟ್ಕೊಳ್ಳೇ ಹೋಗಬೇಕು. ಲಾಸ್ಟ್ ಟೈಮ್ ಸಕ್ಸಸ್ ಆದಾಗ ಜಾಹಿರ್ ಖಾನ್ ಒಬ್ಬರು ಲೆಫ್ಟ್ ಆರ್ಮ್ ಬೌಲರ್ ಇರಲೇಬೇಕು ಪಡಲಿಲ್ಲ, ಅಂಥದ್ದೊಂದು ಸಿಚುಯೇಷನ್ ಇದೆ. ಬ್ಯಾಟಿಂಗ್ ಅಂತ ಬಂದರೂ ಅಷ್ಟೇ, ನೀವು ವರ್ಲ್ಡ್ ಕ್ಲಾಸ್ ತಂಡಗಳೆಲ್ಲ ತುಂಬ ಚೆನ್ನಾಗಿ ಆಡಿರೋದೆ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ತುಂಬ ಇದ್ದ. ಅವಾಗ ನಾವು 11ರಲ್ಲಿ ಕಪ್ ಎತ್ತಿದಾಗ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ತುಂಬ ಇತ್ತು. ನೋಡಿ ನೀವು ಶುಭ್ಮನ್ ಗಿಲ್ ಆಡಿರಬಹುದು, ನಿಮಗೆ ನಾವು ಶಿಖರ್ ಧವನ್ ಕಂಪೇರ್ ಮಾಡಿದರೆ ಪಡಲಿಲ್ಲ ಅನುಭವ ಜಾಸ್ತಿ ಇರುತ್ತೆ. ವಿಶ್ವಕಪ್ ಆಡಬೇಕಾದ್ರೆ ಅನುಭವ ಬೇಕು. ಟ್ರಾವೆಲ್ ಸೈಡ್ ಎದಕ್ಕೆ ಬೇಕಾಗಿತ್ತು, ತುಂಬ ಚೆನ್ನಾಗಿ ಆಡಿರೋ ಆಟಗಾರರಿದ್ರು, ಟ್ರಾವೆಲ್ ಸೈಡ್ನ ಯಾಕೆ ತೊಗೊಂಬಂದ್ರು ಅಂದರೆ ಅಲ್ಲೊಂದು ಅನುಭವ, ಅಂದರೆ ಆ ಪ್ರೆಜರ್ನ ತಡ್ಕೊಂಡು ಆಡೋಕ್ಕೆ ಇದ್ಬೇಕು. ಇಲ್ಲಿ ನಿಮಗೆ ನೋಡಿ ಒಂದು ಶಿಖರ್ ಧವನ್ ರೋಹಿತ್ ಶರ್ಮಾ ಕಾಂಬಿನೇಷನ್ ಇದ್ರೆ ವಾಪಸ್ ನಮಗೆ ಗಿಲ್ನ ಕೂರಿಸಿದ್ರು ಕೂಡ, ನಮಗೆ ಈ ಸೂರ್ಯಕುಮಾರ್ನ ಕೂರಿಸಿದ್ರು, ಅಲ್ಲಿ ಅಗೇನ್ ನಮಗೆ ಇವನ್ ಕಿಶನ್ ಸಿಗ್ತಾ ಇದೆ ಪಟೇಲ್. ಆ ಒಂದು ವಿಕೆಟ್ ಸೂರ್ಯ ಬೇಗ ಇವ್ರು ಸಾರಿ ನಮ್ಗೆ ರೋಹಿತ್ ಶರ್ಮಾ ಬೇಗ ಔಟ್ ಆದರೆ ಅಲ್ಲಿ ಕೊಹ್ಲಿ ಬರ್ತಾರೆ. ಇನ್ನು ನೆಕ್ಸ್ಟ್ ಶಿಖರ್ ಔಟ್ ಆದಮೇಲೆ ವಾಪಸ್ ನಾವು ಕಿಶನ್ ಆಡಿಸ್ಬೋದಾಗಿತ್ತು. ಏನೇ ಹೇಳಿದ್ರು ಪಾಟೀಲ್ರೆ ಎರಡು ಮ್ಯಾಚ್ ಫ್ಲಾಪ್ ಆದರೂ ಒಂದು ಮ್ಯಾಚ್ ಹೊಡೆದೇ ಹೊಡ್ತಾರೆ. ಗಿಲ್ಯನ್ ಕಂಟಿನ್ಯೂ ಆಗಿ ಆಡಿದ್ದಾರೆ, ಎಲ್ಲಿ ಸೊನ್ನೆ ಸುತ್ತಿಲ್ವಾ ಆಡಿದ್ದಾರೆ, ಇವರು ಕೂಡ ಲೋ ಡೌನೇ ಇರೋದು. ಹೀಗೆ ಮಾಡ್ತಾ ಬಂದಾಗ ನಿಮಗೆ ಎಲ್ಲಿ ಜಡೇಜಾವರೆಗೂ ಕಾಂಬಿನೇಷನ್ ರಾಂಗೇ ಸಿಗ್ತಾ ಇತ್ತು. ಅವಾಗ ಎರಡೂ ಎಂಡಿಂದ ಬೌಲ್ ಮಾಡಬೇಕಾದ್ರೆ ಬೌಲರ್ಗೆ ಅಂಥದ್ದೊಂದು ಹಿಡಿತಾ ಇರಲ್ಲ. ಎಲ್ಲೋ ಒಂದು ಕಡೆಗೆ ಆ ರೀತಿ ಆಯ್ಕೆನ ಗ್ಯಾರಿ ಇರಬೇಕಾದ್ರೆ ತುಂಬ ಚೆನ್ನಾಗಿನೇ ಮಾಡ್ಕೊಂಬಂದ್ರು, ತುಂಬ ಚೆನ್ನಾಗಿತ್ತು. ಬಟ್ ನಮಗೇನನ್ಸತ್ತೆ, ನಮಗೆ ಬಹಳಷ್ಟು ಬೇಜಾರಾಗಿನ ಸಂಗತಿ ಅಂದರೆ ಇಲ್ಲಿ ಕನ್ನಡಿಗರು ಅದ್ಭುತವಾಗಿ ಟೀಮ್ನ ಕಟ್ಟಿ ಕೂಡ, ಕನ್ನಡಿಗರು ಅದ್ಭುತವಾಗಿ ನಿನ್ನೆ ಆಡಿದರೂ ಕೂಡ ನಮಗೆ ರಾಹುಲ್ ಅವರು ಕಪ್ ಎತ್ತಕ್ಕಾಗಲಿಲ್ವಲ್ಲ ಅನ್ನೋದು ಒಂದು. ರಾಹುಲ್ ದ್ರಾವಿಡ್ ಅವರು ಇದ್ದವಾಗ ಈ ಕಪ್ ಎತ್ತಿದ್ರೆ, ಆಮೇಲೆ ಅದು ಭಾರತದಲ್ಲೇ ನಡೀತಾ ಇರೋದ್ರಿಂದ ಬಹಳ ರೈಟ್ ಟೈಮ್ ನಾವೆಲ್ಲ ಸಿಂಕ್ ಮಾಡ್ಕೊಂಡು ಇವತ್ತು ನೋವಲ್ಲಿ ಇರೋದಕ್ಕೆ ಅದೇ ಕಾರಣ. 11ರಲ್ಲೂ ಭಾರತದಲ್ಲಾಗಿದ್ದು, ಇವತ್ತು ಭಾರತದಲ್ಲಾಗಿದ್ದು, ನಾವು ಅದನ್ನೇ ಹೇಳ್ತಾ ಇರೋದು. ಟ್ರಾವಿಸ್ ಹೆಡ್ಡು ಎಷ್ಟು ಬೌಂಡ್ರಿ ಅಂತ ಹೇಳಿದ್ರೆ ಅವ್ರು 15 ಬೌಂಡ್ರಿ 4 ಸಿಕ್ಸರ್ ಹೊಡೆದಾರೆ, 3 ಬೌಂಡ್ರಿ ಹೋದಾಗೇನೆ ನಮ್ಮವ್ರು ಕುಸ್ತ ಹೋಗ್ಬಿಟ್ರು. ಅಲ್ಲಿವರೆಗೂ ಯಾವ ಎನರ್ಜಿನೇ ಇಲ್ಲ, ನಾವೇ ಬಿಟ್ಕೊಟ್ರು ಅಂತ ಅನ್ಕೊಂಡ್ಬಿಟ್ಟಿವಿ ಅಲ್ಲಿಗೆ. ಅಷ್ಟು ನೀರಸ ಪ್ರದರ್ಶನ ಇತ್ತು, ಯಾರೂ ಕೂಡ ಒಂದು ಒಳ್ಳೆ ಫೀಲ್ಡಿಂಗ್ ಮಾಡಲಿಲ್ಲ. ಎಂದೂ ತಪ್ಪು ಮಾಡಿದ್ರು, ನಮ್ಮ ಕೆ ಎಲ್ ರಾಹುಲ್ ಕೂಡ ತುಂಬ ಚೆನ್ನಾಗಿ ಬೌಂಡ್ರಿಗಳನ್ನು ಬಿಟ್ಕೊಟ್ರು ಹಿಂದ್ಗಡೆಗೆ. ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡಿದಾಗ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ನಿನ್ನೇ ಕಾರಣ. ಎಸ್ ಎಸ್, ನಾನು ಅವಾಗಲೇ ವಿಶ್ವ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ವಿಕೆಟ್ ಹೋದ್ಮೇಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪು ಅಂತ ಓಕೆ ನಾವು ಹೋಗಿಕೊಳ್ಳೋಣ. ಬಟ್ ಬೇಕಿತ್ತು ಅಷ್ಟೊಂದು ಸ್ಲೋ ಬ್ಯಾಟಿಂಗ್, ಯಾಕಂದರೆ ನೀವು ಆಸ್ಟ್ರೇಲಿಯಾ ವಿರುದ್ಧ ಆಡ್ತಾ ಇದ್ರೆ ಎಷ್ಟು ರನ್ ಟಾರ್ಗೆಟ್ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಆ 30ರಲ್ಲಿ 4 ಬೌಂಡ್ರಿ, ನೀವೆಷ್ಟು 250 ಕಟ್ಟೆ ಹಾಕೋಣ ಅಂತ ಇಷ್ಟು ಸಾಕಪ್ಪ ನಮಗೆ ಅನ್ನುವಂಥ ಧೈರ್ಯ ಇತ್ತ? ಇಲ್ಲ ಕೊನೆಗೆ ಒಂದು 10ರಲ್ಲಿ ಸೂರ್ಯಕುಮಾರ್ ಬಂದು ಹೊಡಿತಾರೆ, ನಮ್ಮ ಜವಾಬ್ದಾರಿ ಇಷ್ಟೇ, ಇಲ್ಲ ಅವ್ರು ತುಂಬ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ ಈ ಒಂದು ನೆಪ ಕೊಡಬೇಕಾ ಹೇಗೆ ಅಂತ? ಇಲ್ಲ, ಇಲ್ಲಿ ಪಾಟೀಲ ನಾನು ಒಂದಂತೂ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಸಿಚುವೇಶನ್ ಏನು ನೀಡ್ ಮಾಡುತ್ತೋ ಅದನ್ನ ಖಂಡಿತವಾಗ್ಲೂ ಇಬ್ರು ಕೂಡ ಎಕ್ಸಿಕ್ಯೂಟ್ ಮಾಡಿಲ್ಲ. ಇಲ್ಲಿ ನೀವು ಹೇಳಿದ್ದನ್ನ ಒಂದು ಆಯಾಮದಲ್ಲಿ ನಾವು ಒಪ್ಕೊಳ್ಬೇಕಾಗತ್ತೆ. ಒಂದು ಆಯಾಮದಲ್ಲಿ ಬೌಂಡ್ರಿಗಳು ಬೇಕಾಗಿತ್ತು ನಮಗೆ, 10 ಬೌಂಡ್ರಿನೇ ಬರಲಿಲ್ಲ. ಎಸ್, ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರೀಸನ್ನ ತುಂಬ ಚೆನ್ನಾಗಿ ರೊಟೇಟ್ ಮಾಡ್ತಾ ಇದ್ರು ಇಬ್ರು ಕೂಡ, ಸಿಂಗಲ್ಸು ಡಬಲ್ಸು ಸಿಂಗಲ್ಸು ಡಬಲ್ಸು. ಯಾಕಂತಂದ್ರೆ ಫೀಲ್ಡಿಂಗು ತುಂಬ ಅದ್ಭುತವಾಗಿತ್ತು, ಎಲ್ಲೋ ಒಂದು ಟ್ರೈ ಮಾಡಿದ್ರು ಕೂಡ ಬೌಂಡ್ರಿ ಹೊರಗಡೆ ಹೋಗೋದಕ್ಕೆ ಅವಕಾಶನೇ ಕೊಡಲಿಲ್ಲ ಆಸ್ಟ್ರೇಲಿಯನರು. ಅಷ್ಟರ ಮಟ್ಟಿಗೆ ಅತ್ಯುತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ ನೋಡಿದ್ವಿ. ಟ್ರಾವಿಸ್ ಹೆಡ್ ಎಂಥ ಕ್ಯಾಚ್ ಹಿಡಿದ್ರು, ಹಾಗೆ ಸೀಮಾ ರೇಖೆಯಲ್ಲಿ ಡೇವಿಡ್ ವಾರ್ನರ್ ಯಾವ ರೀತಿ ಫೀಲ್ಡ್ ಮಾಡ್ತಾ ಇದ್ರು, ಲಭಸೆನೆ ಯಾವ ರೀತಿ ಫೀಲ್ಡ್ ಮಾಡ್ತಾ ಇದ್ರು, ಎಲ್ಲವನ್ನೂ ನಾವು ನೋಡ್ತಾ ಇದ್ವಿ. ಆ ಒಂದು ಪ್ರೆಷರ್ ಬಿಲ್ಡ್ ಆಗ್ತಾ ಹೋಯಿತು ಭಾರತೀಯ ಆಟಗಾರರ ಮೇಲೆ. ಯಾಕಂತಂದ್ರೆ ನೋಡಿ, ವಿರಾಟ್ ಕೊಹ್ಲಿ ಅಥವಾ ಕೆ ಎಲ್ ರಾಹುಲ್ ಬಿಗ್ ಶಾಟ್ಸ್ಗೆ ಕೈ ಹಾಕಿ ಬೇಗನೆ ಔಟ್ ಆಗಿದ್ರೆ ಈ ಸ್ಕೋರ್ ನಮಗೆ ಬರ್ತಾ ಇರಲಿಲ್ಲ. ಅಲ್ಲ, ಬಟ್ ತುಂಬಾ ಸ್ಲೋ ಆಗಿ ಆಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ವಾ ಇದು ಈ ಆಟವನ್ನು ಆಡ್ತಾ ಇದೀವಿ, 250 ಮಾತ್ರ ಇದ್ರದ್ದು ಸ್ಕೋರು. ಬಟ್ ಬಿಗ್ ಸ್ಕೋರ್ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕೆ ಎಲ್ ರಾಹುಲ್ ಅವರ ಪ್ಲಾನ್ ಏನಿತ್ತು ಅಂತಂದ್ರೆ, ಒಂದು 35 ಓವರ್ ನಂತರ ತುಂಬಾ ಸ್ಪೀಡಾಗಿ ಆಡುವಂತಹ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ನಮಗೆ ರನ್ ರೇಟ್ ಕೂಡ 5 ಆಸುಪಾಸಿನಲ್ಲೇ ಇತ್ತು, ಹೀಗಾಗಿ 5 ಆಸುಪಾಸಿನಲ್ಲಿದ್ದಾಗ
ಕೊನೆಯ 15 ಓವರ್ಗಳಲ್ಲೇ ಒಂದು ಧಮಾಕಾದಾರ್ ಪ್ರದರ್ಶನ ನೀಡೋಣ, ಸ್ಪೀಡಾಗಿ ಆಡೋಣ ಒಂದು ಲೆಕ್ಕಾಚಾರ ಕೂಡ ಇತ್ತು. ನೀವು ಹೇಳಿದಾಗೆ ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಇವತ್ತು ಮಿಂಚ್ತಾರೆ ಅನ್ನೋದು ಲೆಕ್ಕಾಚಾರದಲ್ಲೇ ನಾವು ಕೂಡ ಇದ್ವಿ, ಎಲ್ಲರೂ ಕೂಡ ಇದ್ರು. ಚಾನ್ಸ್ ಸಿಕ್ಕಿಲ್ಲ, ಸೂರ್ಯಕುಮಾರ್ ಯಾದವ್ ಭರ್ಜರಿ ಬ್ಯಾಟ್ ಮಾಡ್ತಾರೆ, ಕೊನೆ 10 ಓವರಲ್ಲಿ ಬ್ಯಾಟಿಂಗ್ ಸಿಗಬೇಕು ಅವ್ರಿಗೆ ಅನ್ನೋ ಒಂದು ಲೆಕ್ಕಾಚಾರ ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ. ಅದೇ ರೀತಿಯಾದಂತಹ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರಿಬ್ರು ಹೋಗಿದ್ದು. ಬಟ್ ಇಲ್ಲಿ ಆಸ್ಟ್ರೇಲಿಯಾದ ಬೌಲಿಂಗ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಗಳು ಇಬ್ಬರು ಕೂಡ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಕೆ ಎಲ್ ರಾಹುಲ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹಿಟ್ಸ್ಗಳನ್ನು ಮಾಡ್ತಾರೆ. ಇದಕ್ಕೂ ಮುಂಚೆ ನಾವು ನೋಡಿದ್ದೀವಿ ವಿರಾಟ್ ಕೊಹ್ಲಿ 90 ಬಾಲಲ್ಲಿ 110 ಬಾಲಲ್ಲಿ 90 ರನ್ ಇದ್ರು ಕೂಡ ಅದಾದ ಮೇಲೆ ಅವ್ರು ಯಾವ ರೀತಿ ಪಿಕಪ್ ಆಗ್ತಾರೆ, ಯಾವ ರೀತಿ ಬ್ಯಾಟಿಂಗ್ ಅನ್ನು ಮಾಡ್ತಾರೆ ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಸ್ಲಾಗ್ ಓವರ್ಗಳಲ್ಲಿ ಕೆ ಎಲ್ ರಾಹುಲ್ ಯಾವ ರೀತಿ ಶಾರ್ಟ್ಸ್ ಹೊಡಿತಾರೆ ಅನ್ನೋದು ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಆ ಸಚುವೇಶನ್ ನೀಡಿತ್ತು, ಸಚುವೇಶನ್ಗೆ ತಕ್ಕ ಹಾಗೆ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು, ಬೌಂಡ್ರಿಗಳು ಬರಲಿಲ್ಲ, ನಾವು ಒಪ್ಪೋಣ. ಬಟ್ 5ರ ಸರಾಸರಿಯಲ್ಲೇ ನಮಗೆ ರನ್ಸ್ಗಳು ಕೂಡ ಬರ್ತಾ ಇತ್ತು 5ರ ಸರಾಸರಿಯಲ್ಲಿ. ಯಾಕಂತಂದ್ರೆ ನಮಗೆ ಪವರ್ ಪ್ಲೇನಲ್ಲಿ ಬರಬೇಕಾದಂತಹ ಸ್ಕೋರ್ ಆಲ್ರೆಡಿ ಬಂದುಬಿಟ್ಟಿತ್ತು, ಬಟ್ ಅದನ್ನ ಬಿಗ್ ಸ್ಕೋರ್ ಆಗಿ ಪರಿವರ್ತನೆ ಮಾಡೋದು. ನಾನು ಒಂದು 300 ರನ್ ಪ್ಲಸ್ ಬಂದಿತ್ತು ಅಂತಂದ್ರೆ ಆಸ್ಟ್ರೇಲಿಯಾಗೆ ಖಂಡಿತವಾಗ್ಲೂ ಪ್ರೆಷರ್ ಆಗಿರೋದು. ಆಯಾಮದಲ್ಲಿ ಕೊನೆಯ ಒಂದು 15 ಓವರ್ ಅಲ್ಲಿ ಸ್ಪೀಡ್ ಆಗಿ ಆಡೋಣ ಒಂದು ಲೆಕ್ಕಾಚಾರದ ಮೇಲೆ ಸ್ವಲ್ಪ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡುವಂತಹ ಸಂದರ್ಭ ಇತ್ತು. ಯಾಕಂತಂದ್ರೆ ಹಿಂದ್ಗಡೆ ಯಾರು ಕೂಡ ನಾವು ಜಡೇಜಾ ಆಗಿರಬಹುದು, ಹಾಗೇನೆ ಸೂರ್ಯಕುಮಾರ್ ಯಾರು ಕೂಡ ಚೆನ್ನಾಗಿ ಆಡಲಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಎಸ್ ಎಸ್, ಮಾತನಾಡೋಣ ಅದ್ರ ಬಗ್ಗೆ, ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ, ನಾನು ಮಾತಾಡ್ತೀನಿ. ಎಸ್, ಮಂಡ್ಯದಿಂದ ಮನೋಜ್ ಅನ್ನೋರು ಕಾಲ್ ಮಾಡಿದ್ದಾರೆ. ಮನೋಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮನೋಜ್ ಅವರೇ, ನಿನ್ನೆ ಮ್ಯಾಚ್ ಕೂಡ ನೋಡಿದ್ರಿ, ವಿಶ್ವಕಪ್ 3ನೇ ಬಾರಿ ಎತ್ತಿ ಹಿಡಿತೀವಿ ಅಂತ ಅನ್ಕೊಂಡಿದ್ವಿ, ಬಟ್ ಜಸ್ಟ್ ಮಿಸ್ಸು. ಬಟ್ ನಿನ್ನೆ ಆ ಒಂದು ಒನ್ ಸೈಡ್ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಸರ್, ತಂಡದಲ್ಲಿ ಒಂದ್ ಇಬ್ಬರನ್ನ ಬದಲಾವಣೆ ಮಾಡಿದ್ರೆ ಎಲ್ಲ ಅವಕಾಶ ಆಯ್ತು ಸರ್. ಯಾರನ್ನ ಸಿರಾಜ್ ಅವರು ಸರ್, ಸಿರಾಜ್ ಸೂರ್ಯಕುಮಾರ್ ಯಾದವ್ನ ಚೇಂಜ್ ಮಾಡ್ಬೇಕಾಯ್ತು ಸರ್, ಬೇರೆ ಅವ್ರಿಗೆ ಅವಕಾಶ ಕೊಡ್ಬೇಕಾಯ್ತು. ಆರ್ ಅಶ್ವಿನ್ ಶರ್ದುಲ್ ಠಾಕೂರ್ಗೆ ಕೊಟ್ಟಿರೋ ಅವಕಾಶ ಇತ್ತು. ಸಿರಾಜ್ ಅವರು ಬೇಡವಾಗಿತ್ತ, ಒಂದು ವಿಕೆಟ್ ಕೇಳಿದ್ರಲ್ಲ ಸರ್, ಇದೇ ಪಂದ್ಯ ತಾನೇ ಮುಖ್ಯ. ಸೂರ್ಯಕುಮಾರ್ ಯಾದವ್ ಇನ್ನೂ 40 ರನ್ ಜಾಸ್ತಿ ಹೊಡಿಬೋದು ಕೊನೆಯಲ್ಲಿ, ಡೆತ್ ಓವರ್ ಅಲ್ಲಿ ಅವರು ವಿಕೆಟ್ ನ ಸ್ಟ್ರೈಕ್ ನ ಬೌಲರ್ಸ್ ಕೊಡ್ತಾರಲ್ಲ ಸರ್ ಅವರು ಅಲ್ವಾ. ಸ್ಟ್ರೈಕ್ ನ ಈ ಬಾಲ್ ಬ್ಯಾಟ್ಸ್ಮನ್ ತಗೊಂಡ್ ಆಡ್ಬೇಕು ಸರ್, ಇನ್ನು 40-50 ರನ್ ಜಾಸ್ತಿ ಹೊಡಿಬೋದಿತ್ತು. ಜಡೇಜಾ ಬದ್ಲು, ಈಗ ಸೂರ್ಯಕುಮಾರ್ ಬದ್ಲು ಜಡೇಜನ್ ಕಳ್ಸಿದ್ರು ಅದು ಸರಿ ಕೊನೆಯಲ್ಲಿ, ಆದ್ರೆ ಸೂರ್ಯಕುಮಾರ್ ಯಾದವ್ ಡೆತ್ ಓವರ್ ಅಲ್ಲಿ ಸ್ಟ್ರೈಕ್ ತಾನ್ ತಗೊಂಡ್ ಆಡ್ಬೇಕಾಯ್ತು, ಆಡ್ಲಿಲ್ಲ ಅದು. ಅದು ಸಿರಾಜ್ ಅವರು ಈಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಆದ್ರೆ ಕೊನೆಯಲ್ಲಿ ಏನ್ ಪ್ರಯೋಜನ, ಒಂದ್ ವಿಕೆಟ್ ಬ್ಯಾಟಿಂಗ್ ಪ್ರಾಬ್ಲಮ್ ಕೊಡ್ತು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಇಲ್ಲ ಇಲ್ಲ ಸರ್, ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಕರೆಕ್ಟ್ ಆಗಿ ಆಡಿದ್ದಾರೆ, ಆದ್ರೆ ಕೊನೆಯಲ್ಲಿ ಇವ್ರು ಯಾರು ಆಡ್ಲಿಲ್ಲ ಸರ್, ಇವನು ಶ್ರೇಯಸ್ ಅವರು ಆಡ್ಬೋದಿತ್ತು. ಏನ್ ಮಾಡಕ್ಕಾಯ್ತದೆ, ಇನ್ನೊಂದ್ಸಲ ಸ್ಪೀಡ್ ಆಡ್ಬೇಕಾಗಿತ್ತ ಕೊಹ್ಲಿ ಮತ್ತೆ ಕೆ ಎಲ್ ರಾಹುಲ್? ಇಲ್ಲ ಸರ್, ಈ ಪಿಚ್ ಅಲ್ಲಿ ಆಡಿದ್ದೆ ಸರಿ, ಅವರು ವಿಕೆಟ್ ಉಳಿಸ್ಕೋಬೇಕಾಯ್ತಲ್ಲ ಸರ್. ಅಲ್ಲ ಇದೇ ಪಿಚ್ ಅಲ್ಲಿ ಲೆವೆಸ್ ಹೆಡ್ ಅವ್ರು ಆಡಿದ್ರು, ಲೆವೆಸ್ ಹಂಗೆ ಆಡಿದ್ರು, ಅವ್ರು ವೇಗವಾಗಿ ರನ್ ಕಲೆ ಹಾಕಿದ್ರು, ಇವ್ರಿಗೆ ಏನಾಗಿತ್ತು ಅಂತ ಸರ್? ವಿಕೆಟ್ ಬಿದಿಲ್ತಲ್ಲ ಸರ್, ಇಲ್ಲಿ ವಿಕೆಟ್ ನೆಕ್ಸ್ಟ್ ಬರೋರು ಯಾರು ಆಡೋರ ಇಲ್ವಲ್ಲ ಸರ್, ಇಲ್ಲಿ ನೆಕ್ಸ್ಟ್ ಬಂದೆ ಜಡೇಜಾ ಬಿಟ್ರೆ ಇಲ್ಲಿ ಸೂರ್ಯಕುಮಾರ್ ಕಾನ್ಫಿಡೆನ್ಸ್ ಇಲ್ವಲ್ಲ ನೋಡಿ, ನಮ್ಗೆ ಧೈರ್ಯನೇ ಇರ್ಲಿಲ್ಲ ಅಂತ ಆಟಗಾರನ ಆಡಿಸ್ತಾ ಇದೀವಿ ನಾವು. ಏನ್ ಮಾಡದ ಸರ್, ಆರ್ ಅಶ್ವಿನ್ ಅವ್ರಿಗೆ ಅವಕಾಶ ಕೊಡ್ಬೇಕಾಯ್ತು ಸರ್, ಧೋನಿ ಅವ್ರು ನೋಡಿ ಹೆಂಗ್ ಅವಕಾಶ ಹೆಂಗ್ ಬಳಸ್ಕೊಂಡ್ರೆ 2011 ಮನೋಜ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಎಸ್, ಎಲ್ಲರೂ ಕೂಡ ನಿನ್ನೆ ಬ್ಯಾಟಿಂಗ್ ನಲ್ಲಿ ಎಷ್ಟು ವೈಫಲ್ಯವನ್ನ ಕಂಡಿದೀವೋ ಅಷ್ಟೇ ಬೌಲಿಂಗ್ ನಲ್ಲೂ ಕೂಡ ವೈಫಲ್ಯವನ್ನ ಕಂಡಿದೀವಿ ಅಂತ ಹೇಳ್ತಾ ಇದ್ರು. ವಿಶ್ವನಾಥ್ ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ, ಯಾಕಂದ್ರೆ ತುಂಬಾ ಜನ ಅದ್ರ ಮೇಲೇನೆ ಕಣ್ಣು, ಈಗ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡ್ಬೇಕಾಗಿತ್ತು, ವರ್ಲ್ಡ್ ಕ್ಲಾಸ್ ಆಟಗಾರರು ಅವರು, ಒಂದು ವಿಶ್ವನಾಥ್ ಒಂದು ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿ ವರ್ಲ್ಡ್ ಕ್ಲಾಸ್ ಬೌಲರ್ಸ್ಗಳಿದ್ರು, ಯಾಕೆ ಈ ಬೌಲರ್ಸ್ಗಳನ್ನ ನಾವು ನೆಟ್ಟಲ್ಲೂ ಆಡಿದೀವಿ, ಐ ಪಿ ಎಲ್ ಅಲ್ಲಿ ಆಡಿದೀವಿ, ಇದೇ ಪಿಚ್ಚಲ್ಲೇ ಆಡಿದೀವಿ, ಇವ್ರನ್ನ ಎದುರಿಸುವಂಥ ತಾಕತ್ ನಿನ್ನೆ ಯಾಕೆ ನಮ್ಮ ಭಾರತೀಯ ಆಟಗಾರರಿಗೆ ಸಿಗಲಿಲ್ಲ? ಅಥವಾ ಏನು ನಾವು ವಿಶ್ವನಾಥ್ ಹೇಳ್ದಂಗೆ 35 ಓವರ್ ಆದ್ಮೇಲೆ ಬಿಗ್ ಹಿಟ್ ಮಾಡೋಣ ಅನ್ನುವಂಥ ಧೈರ್ಯನ, ಯಾಕೆ ಅವ್ರಿಗೆ ವಿಕೆಟ್ ಹೋಗುತ್ತೆ ಅದೇನು ಇಲ್ವಾ, ಅವು ನಾವೇ ಹೊಡಿತೀವಿ ಅನ್ನುವಂಥ ಧೈರ್ಯನ ಕೊನೆಗೆ ಹೇಗೆ ಅಂತ? ಒಂದು ಲೆಕ್ಕಾಚಾರದಲ್ಲಿ ಇಬ್ಬರು ಇದ್ದಾವಾಗ ಒಬ್ಬರು ಹಿಟ್ ಮಾಡೋ ಪ್ರಯತ್ನವನ್ನು ಮಾಡಬೇಕಿತ್ತು ಪಾಟೀಲ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟ್ರಾವಿಸ್ ಹೆಡ್ ಕೂಡ ಆಡಬೇಕಾದ್ರೂ ಅದೇ ಸಿಚುಯೇಷನ್ ಇದ್ದಿದ್ದು, ಆ ಕಾರಣಕ್ಕೆ ಒಂದೆರಡು ಬೌಂಡ್ರಿಗಳು ಮಧ್ಯೆ ಮಧ್ಯೆ ಬರ್ತಾ ಇದ್ದಾಗ ಬ್ಯಾಟ್ಸ್ಮನ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಿತ್ತು, ಬೌಲರ್ ಕುಗ್ತಾ ಬರ್ತಾ ಇದ್ರು. ಬಟ್
ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಒಂದು ಕಡೆಗೆ ಈ ರೀತಿ ಆ್ಯಂಗಲ್ ಅಲ್ಲಿ ನೋಡಿದಾಗ ಹೋದಾಗ ಕೊಹ್ಲಿ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ನು ತುಂಬಾ ಚೆನ್ನಾಗಿ ಆಡ್ತಾರೆ, ವಾಟ್ ಎವರ್ ಎಲ್ಲ ಓಕೆ. ನಾವು ಅದೇ ಮೊದಲು ಚೇಸಿಂಗ್ ಮಾಡುವ ಹಂತ ಸಿಕ್ಕಾಗ ಲೀಗಲ್ಲಿ ಇದೇ ಇಬ್ಬರು ಜೋಡಿ ನಮಗೆ ಆಸ್ಟ್ರೇಲಿಯಾ ಮೇಲೆ ವಿನ್ನಿಂಗ್ ಅನ್ನು ತಂದುಕೊಟ್ಟಿದ್ದು. ಆ ಹಂತಕ್ಕೆ ಆ ಥರದ ಬ್ಯಾಟಿಂಗ್ ಓಕೆ ಇತ್ತು, ಒಂದು ವಿಕೆಟ್ ನಿಲ್ಲಿಸಬೇಕು, ನಾವು ಚೇಸ್ ಮಾಡ್ತಿದ್ದೀವಿ ಅಂತ ಹಂತ ಆದಾಗ ಪಾಟೀಲ್ರೆ ನಾನು ಒಪ್ಕೊಳ್ತೀನಿ ಅದು ಬೇಕಿತ್ತು. ಆದರೆ ಮೊದಲು ಬ್ಯಾಟ್ ಮಾಡೋದು ನಮ್ಮ ದೊಡ್ಡ ಮೊತ್ತ ಕಲೆ ಹಾಕೋದೇ ಮೋರ್ ಇಂಪಾರ್ಟೆಂಟು. ಒಬ್ಬ ಆಟಗಾರ ಅಂದರೆ ಕೊಹ್ಲಿ ಅದಾಗಲೇ ಸೆಟ್ ಆಗಿದ್ರು ನನ್ನ ಪ್ರಕಾರ, ಹೆಚ್ಚು ರನ್ ಹೊಡೆದಿದ್ರು, 20+ ರನ್ ಬಂದಮೇಲೆ ಸೆಟಲ್ಡ್ ಆ ಮೂಮೆಂಟಿಗೆ ಏನು ದೊಡ್ಡ ವಿಚಾರ ಏನಲ್ಲ ಅದು. ಬಟ್ ಕೊಹ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ನ ತೋರಿಸ್ತಾ ಇದ್ರು, ಮೇ ಬಿ ಅನ್ಫಾರ್ಚುನೇಟ್ಲಿ ಅವಾಗಿನೇ ಔಟ್ ಆಗ್ತಾರೆ ಅವರು. ಅದಾದ್ಮೇಲೆ ನನಗನ್ಸತ್ತೆ ಎಲ್ರಿಗೂ ಅದೇ ಅನಿಸಿದ್ದು, ಅಷ್ಟು ದೊಡ್ಡ ಪಾರ್ಟ್ನರ್ಸಿಗೆ ಬರೋ ಟೈಮಲ್ಲಿ ಇಬ್ಬರು ಆಡೋ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸ್ಪೀಡ್ ಆಡಿದ್ರು ಕೂಡ, ಒಂದಿಷ್ಟು ಬೌಂಡ್ರಿ ಬಂದಿದ್ರು ಕೂಡ ಬೌಲರ್ ಎಲ್ಲ ಒಂದು ಕಡೆಗೆ ಹೆದರ್ಕೋತಾ ಇದ್ರು ಆಸ್ಟ್ರೇಲಿಯಾದವರು, ಅವ್ರಿಗೊಂದು ಒಳ್ಳೆ ಸ್ಕೋರ್ ಬರ್ತಾ ಇತ್ತು ಅಂತ ಆ ಆ್ಯಂಗಲಲ್ಲಿ ಒಪ್ಕೊಳ್ಬೇಕು. ಯಾಕಂದರೆ ನಾವು ಪಂದ್ಯ ಸೋತಿದ್ದೇವೆ ಇವತ್ತು, ಸೋತಾಗ ಖಂಡಿತವಾಗ್ಲೂ ಆಳೆಗೊಂದು ಕಲ್ಲು ಅನ್ನೋದು ಬಂದೇ ಬರುತ್ತೆ. ಎಸ್ ದತ್ತಾತ್ರೇಯ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ದತ್ತಾತ್ರೇಯ ಅವರೇ ನಮಸ್ಕಾರ. ದತ್ತಾತ್ರೇಯ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಇಲ್ಲ, ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್. ಎಸ್ ವಿಶ್ವನಾಥ್, ಒಂದು ಸೋಲಿಗೆ ಸಾಕಷ್ಟು ಕಾರಣಗಳನ್ನು ನಾವು ಹುಡುಕ್ಬೋದು. ಈ ಒಂದು ಹಂತದಲ್ಲಿ ಇಷ್ಟೊಂದು ತಪ್ಪುಗಳು ಬೇಕಿತ್ತ ಅನ್ನೋದು ಕೂಡ ಪ್ರಶ್ನೆ. ನಾವು ಬೆಳಗ್ಗೆಯಿಂದ ಒಂದು ಗ್ರಾಫಿಕ್ಸ್ ಕೂಡ ತೋರಿಸ್ತಾ ಇದ್ವಿ, ಸೋಲಿಗೆ ಒಂದು 10 ಕಾರಣಗಳನ್ನು ಹುಡುಕೋಣ ನಾವು ಖಂಡಿತವಾಗ್ಲೂ. ಆ ಒಂದು ಗ್ರಾಫಿಕ್ಸ್ ಮೂಲಕ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಮುಖ ಕಾರಣಗಳು ಏನು ಪಂದ್ಯ ಅಂದ ತಕ್ಷಣವೇ ನಾವು ಖಂಡಿತವಾಗ್ಲೂ ತಪ್ಪುಗಳನ್ನು ಹುಡುಕಲೇಬೇಕು, ಯಾಕಂದರೆ ಫೈನಲ್ ಪಂದ್ಯ ಆಗಿರೋದ್ರಿಂದ ತಪ್ಪುಗಳ ಮೇಲೆ ತಪ್ಪುಗಳು. ನಿನ್ನೆ ನಾನು ಆರಂಭದಲ್ಲಿ ಅಂದ್ಕೊಂಡ್ವಿ 400 ಹೊಡಿತಾರೆ, ಆಮೇಲೆ 350 ಬಂತು, ಸಾಕಷ್ಟು ಹಂಗೆ ಕಡಿಮೆ ಆಗ್ತಾ ಬಂತು. ಎಸ್ ಪ್ರೇಮ, ಈ ಒಂದು ಸೋಲಿಗೆ ಕಾರಣಗಳನ್ನು ಹೇಳ್ತಾ ಹೋದರೆ ಆಸ್ಟ್ರೇಲಿಯಾ ಅದ್ಭುತವಾದಂಥ ಫೀಲ್ಡಿಂಗ್ ರನ್ ತಂತ್ರವನ್ನು ಹೊಣಿತು, ಆಮೇಲೆ ಉತ್ತಮ ಫೀಲ್ಡಿಂಗ್ ಇರಲಿಲ್ಲ, ಬ್ಯಾಟಿಂಗ್ ಇರಲಿಲ್ಲ, ಗಿಲ್ಲು ಅಯ್ಯರ್ ವಿಕೆಟ್ ಹೋಯಿತು, ಈ ಒಂದು ಎರಡು ಪಾಯಿಂಟ್ಗಳನ್ನು ವಿವರಿಸೋದಾದರೆ. ನಾವೀಗಾಗಲೇ ಅದ್ರ ಬಗ್ಗೆ ಹೇಳಿದೆ ನಾನು, ಅತ್ಯದ್ಭುತ ಫೀಲ್ಡಿಂಗ್ ಇತ್ತು, ಕಂಪೇರಿಟಿವ್ಲಿ ಭಾರತದ ವೀಕ್ ಇತ್ತು ಅಂತ. ಇನ್ನು ನಮಗೆ ಉತ್ತಮ ಆರಂಭ ಸಿಗಲಿಲ್ಲ, ಆಮೇಲೆ ಅದರಲ್ಲೂ ಕೂಡ ಗಿಲ್ ಅಯ್ಯರ್ ಸ್ವಲ್ಪ ವಿಫಲ ಆಗ್ತಾರೆ, ಈ ಕಾರಣಗಳು ಕೂಡ ಅತ್ತು ಉತ್ತಮವಾಗಿದೆ ಅಂತ ಹೇಳಿದ್ರೆ, ಸೋಲಿಗೆ ನಾವು ಕಾರಣ ಹುಡ್ಕುವಾಗ ಮುಂಚೂಣಿಯಲ್ಲಿ ಇವೇ ಬರ್ತವೆ ನಮಗೆ. ಅದಾದಮೇಲೆ ಇನ್ನೂ ಒಂದು ಕೂಡ ಸೇರಿಸ್ಬೋದು, ಕೊಹ್ಲಿ ಮತ್ತು ರಾಹುಲ್ ಅವರ ನಿಧಾನಗತಿ ಬ್ಯಾಟಿಂಗ್ ಕೂಡ ಬಂತು, ಅಲ್ಲಿ ಒಂದಿಷ್ಟು ಸ್ಪೀಡಾಗಿ ಆಡ್ಬೋದಾಗಿತ್ತು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಅನಗತ್ಯ ಆಯ್ಕೆ ಅನ್ನುವುದು ಅವರು ಈ ವರ್ಷ ವಿಶ್ವಕಪ್ಪಲ್ಲಿ ಪ್ರೂವ್ ಮಾಡಿದ್ರು. 45 ಪಂದ್ಯಗಳನ್ನು ಹೊರತುಪಡಿಸಿ ಇನ್ನೊಂದು 20 ಪಂದ್ಯಗಳನ್ನು ಇಟ್ಟಿದ್ರೆ ಮೇ ಬಿ ಫಾರ್ಮಿಗೆ ಬರ್ತಿದ್ರು ಅನ್ನೋ ಅವರು. ಎಲ್ಲೋ ಒಂದು ಕಡೆಗೆ ICC ತಪ್ಪು ಮಾಡಿದೆ, ಮುಂದಿನ ದಿನ ಜಾಸ್ತಿ ಪಂದ್ಯಗಳನ್ನು ಆಡಿಸ್ಬೇಕು ಈ ಥರದ ಬ್ಯಾಟ್ಸ್ಮನ್ಗೋಸ್ಕರ. ಇನ್ನು ಆಸ್ಟ್ರೇಲಿಯಾ ರಣತಂತ್ರ ಫೀಲ್ಡಿಂಗ್ ಭಾಳ ಚೆನ್ನಾಗಿತ್ತು, ನಾವು ಅದನ್ನು ಹೇಳಿದ್ವಿ, ಅಗ್ರೆಸಿವ್ ಇತ್ತು, ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಇನ್ನು ಸತತ ಗೆಲುವಿನ ಒಂದು ನಮಗೆ ಅತಿಯಾದ ಆತ್ಮವಿಶ್ವಾಸ ಯಾವತ್ತೂ ಕೂಡ ಡೇಂಜರ್, ನಾವು ಗೆದ್ದುಬಿಡ್ತೀವಿ, ಇಷ್ಟು ದಿನ ಗೆದ್ದಿದ್ದೀವಿ ಅನ್ನೋದು ಒಂದು ಕಡೆಗೆ ಇತ್ತೇನೋ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಭಾಳ ಅದ್ಭುತವಾಗಿ ಇವತ್ತು ಕಪ್ ಎತ್ತಿದ್ದಾರೆ ಅಂದರೆ ಟ್ರಾವಿಸ್ ಹೆಡ್ ಅವರ ಭರ್ಜರಿ ಆಟ, ಅದಕ್ಕೂ ಕೂಡ ನಾವು ಚಪ್ಪಾಳೆಯನ್ನು ಕೊಡಬೇಕು. ಕ್ರಿಕೆಟರ್ಸ್ ಒಂದು ಕ್ರಿಕೆಟ್ ಆಟವನ್ನು ಅವ್ರು ಭಾಳ ಅದ್ಭುತವಾಗಿ ಆಡಿದರೆ, ದೇಶ ಯಾವುದೇ ಇರ್ಬೋದು ಪಾಡಿದ್ರೆ ಅದಕ್ಕೊಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಇನ್ನು ಭಾರತ ತಂಡದಲ್ಲಿ 6ನೇ ಬೌಲರ್ ಇಲ್ಲದೆ ಇರೋದು ಒಂದು ಕೊರತೆ ನಮಗೆ. ಅಲ್ಲಿ ಯಾರು ಅಂತ ಹೇಳಿದ್ರೆ ಸೂರ್ಯ ಪ್ಲೇಸಲ್ಲಿ ನಮಗೆ ಅಗೇನ್ ಹಾರ್ದಿಕ್ ಪಾಂಡ್ಯ ಬಿಗ್ ಹಿಟ್ ಕೂಡ ಮಾಡಿದ್ರು, ಲಾಸ್ಟ್ 10 ಆಡಿದ್ರೆ ಅವರು ತಂಡದ ಗತಿ ಚೇಂಜ್ ಮಾಡ್ತಾ ಇದ್ರು, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಅವ್ರು ಇಲ್ಲದೆ ಇರೋದು. ಇನ್ನು ರವಿಚಂದ್ರನ್ ಅಶ್ವಿನ್ ಆಡಿಸಬಹುದಿತ್ತೇನೋ ಅಂತ, ಮೇ ಬಿ ಸೂರ್ಯಕುಮಾರ್ ಯಾದವ್ ಅವರ ಪ್ರದರ್ಶನ ನೋಡಿದ್ರೆ ಅವ್ರಕ್ಕಿಂತ ಜಾಸ್ತಿ ರನ್ 100% ಅವ್ರು ಹೊಡಿತಾ ಇದ್ರು, ಬೌಲಿಂಗು ಕೂಡ ಒಂದು ಕೊಡುಗೆ ನೀಡ್ತಾ ಇದ್ರು. ಇನ್ನು DRS ಅಂತ ತೆಗೆದುಕೊಂಡಾಗ ಇದನ್ನ ನಾವು ಅನ್ಲಕ್ಕಿ ಆಧಾರದ ಮೇಲೆ ಹೇಳಬೇಕು, ನಮಗೆ ಲಕ್ ಇಲ್ಲದೆ ಇದ್ದಾಗ ಎಲ್ಲವೂ ಕೂಡ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಹಾಕಿದಾಗ ಎಲ್ಲವೂ ರಾಂಗ್ ಆಗಿ ಕಾಣಿಸ್ತವೆ. ಮೇ ಬಿ ಇದೆಲ್ಲ ಕಾರಣಗಳು ಈ 10 ಮ್ಯಾಚಲ್ಲೂ ಬಂದಿರಲಿಲ್ಲ, ಈಗ ಬಂದಿದೆ. ವಿಶ್ವನಾಥ್ ಇವ್ರದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇ 10 ಮೈನಸ್ಗಳೇ ನಮಗೆ ಸೋಲಿ ಕಾರಣ ಆಯ್ತಾ, ಇನ್ನೂ ಏನಾದರೂ ಆ್ಯಡ್ ಮಾಡ್ತೀರಾ ಅಂತ? ಪಕ್ಕ 200% ಪಟೇಲ್ ರೀ, ಇದಕ್ಕಿಂತ ಏನು ಚೆನ್ನಾಗಿ ಯಾರು ತೋರಿಸ್ಲಾರರು. ಯಾಕಂತಂದ್ರೆ 10 ಏನೇನು ನಾವೆಲ್ಲ ಮೈನಸ್ಗಳನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಇದೆ. ಫೀಲ್ಡಿಂಗ್ ಅಂತೂ ತುಂಬಾ ಕಳಪೆಯಾಗಿತ್ತು, ಫೀಲ್ಡಿಂಗ್ ಬಗ್ಗೆ ನನಗೆ ತುಂಬಾ ಅಸಮಾಧಾನ ಇದೆ ಟೀಮಲ್ಲಿ. ತುಂಬಾ ಅಗ್ರೆಷನ್ ಅಲ್ಲಿ ಆಸ್ಟ್ರೇಲಿಯನ್ನರು ಯಾವ ರೇಂಜ್ ಅಲ್ಲಿ ಫೀಲ್ಡಿಂಗ್ ಮಾಡಿದ್ರು ಅಂತಂದ್ರೆ ರಣ ರಾಕ್ಷಸರ ತರ, ಏನಾದರೂ ಬಾಲ್ ಒಂದು ಬೌಂಡ್ರಿಗೆ ಹೋಗ್ಬಿಡ್ತು ಅಂತಂದ್ರೆ ಏನೋ 50 ಬಿಟ್ಕೊಟ್ಟ ಲೆಕ್ಕಾಚಾರದಲ್ಲಿ ಅಂತಹ ಒಂದು ಅದ್ಭುತವಾದಂತಹ ಫೀಲ್ಡಿಂಗ್ ಅನ್ನು ಮಾಡ್ತಾರೆ. ರೋಹಿತ್ ಶರ್ಮಾ ಅವರ ಕ್ಯಾಚ್ ಎಂತ ಕ್ಯಾಚ್ ಪಾಟಿಲ್ ರೀ ಅದು, ಮಾಡಿಲ್ಲ ಅಂದ್ರೆ ಫೈನಲ್ ಲೀಗ್ಗೆ ಏನ್ ವ್ಯತ್ಯಾಸ ಇದೆ ನೋಡಿ, ಅವರು ಫೈನಲ್ ಹೇಗೆ ತಯಾರಾಗಿದ್ರು ನೋಡಿ. ಆಸ್ಟ್ರೇಲಿಯಾದ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಮೊದಲ ಬಾಲ್ ನಿಂದಲೂ ಕೂಡ ನಾವು ಇವತ್ತು ಗೆದ್ದೇ ಗೆಲ್ತೀವಿ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇತ್ತು. ಇಲ್ಲಿ ಶುಭ್ಮನ್ ಗಿಲ್ ಅವರು
ಮೊದಲೇ ಬಾಲಲ್ಲೇ ನಾವಿವತ್ತು ಏನೋ ಆಗುತ್ತೆ ಕತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಬಾಡಿ ಲ್ಯಾಂಗ್ವೇಜ್ ಇತ್ತು. ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು ನನಗೆಲ್ಲೋ ಮಿಸ್ ಹೊಡಿತಾ ಇತ್ತು ಇವತ್ತು ಏನೋ ಆಗುತ್ತೆ ಇವತ್ತು ಏನೋ ಆಗುತ್ತೆ. ಅದರಲ್ಲೂ ಕೂಡ ಟಾಸ್ ಇಂಪಾರ್ಟೆಂಟ್ ಆಗಿತ್ತು ಇಲ್ಲಿ. ಬಟ್ ರೋಹಿತ್ ಶರ್ಮಾ ಹೇಳೋ ಪ್ರಕಾರ ನಾವು ಆರಂಭಿಕ ಹಂತದಲ್ಲೇ ಬ್ಯಾಟಿಂಗ್ ಅನ್ನ ತಗೊಳ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ರು. ಬಟ್ ಬ್ಯಾಟಿಂಗ್ ಅನ್ನೇ ತಗೊಳ್ತಿದ್ರು ಅಂತ ಅನಿಸುತ್ತೆ ನನಗನ್ಸದ ಮಟ್ಟಿಗೆ. ಬಟ್ ಭಾರತೀಯ ಬೌಲರ್ ಗಳನ್ನ ಲೈಟ್ಸ್ ಅಲ್ಲಿ ಎದುರಿಸೋದು ತುಂಬಾ ಕಷ್ಟ ಆಯ್ತು. ಬಟ್ ನಿನ್ನೆ ಡ್ಯೂ ಫ್ಯಾಕ್ಟರ್ ಆಯ್ತು. ಬಟ್ ಟ್ರಾವಿಸ್ ಹೆಡ್ ಮಾತ್ರ ಅದ್ಭುತವಾಗಿ ಆಡಿದ್ರು. ರವಿಸೇನ ಏನು ಅವ್ರಿಗೆ ಸಾಥ್ ಕೊಟ್ರಲ್ಲ, ಎಂತಹ ಬ್ಯಾಟಿಂಗ್ ಅದು ನಿಜವಾಗ್ಲೂ ಹೇಳ್ತೀನಿ. ಒಂದು ವಿಕೆಟ್ ಒಂದು ಎಂಡ್ ಅಲ್ಲಿ ವಿಕೆಟ್ ಅನ್ನ ನಿಲ್ಲಿಸಿದ್ರು, ಇನ್ನೊಂದ್ ಎಂಡ್ ಅಲ್ಲಿ ರನ್ಸ್ ಗಳು ಕೂಡ ಬರ್ತಾ ಇತ್ತು. ಹೀಗಾಗಿ ಸುಲಭವಾಗಿ ತುತ್ತಾ ಇತ್ತು ಭಾರತ. ಬಟ್ ನನಗೆ ಇಲ್ಲಿ ಅನ್ನಿಸ್ತಾ ಇರುವಂತದ್ದು ಒಬ್ಬ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಎಕ್ಸ್ಟ್ರಾ ಇರಬೇಕಾಗಿತ್ತು ಅಂತ. ಯಾಕಂತಂದ್ರೆ ಎಡಗೈ ಆಟಗಾರರು ನಿನ್ನೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಆಸ್ಟ್ರೇಲಿಯಾದವ್ರು ಕೂಡ ನಾವು ನೋಡಿದ್ವಿ, ಬಲಗೈ ಬ್ಯಾಟ್ಸ್ಮನ್ ಗಳು ಬೇಗ ಬೇಗ ಔಟ್ ಆಗ್ತಾ ಇದ್ರು. ಅಂತಂದ್ರೆ ನಿನ್ನೆ ಅತ್ಯುತ್ತಮವಾದಂತಹ ಒಂದು ಬಾಲ್ ಡೇವಿಡ್ ವಾರ್ನರ್ ಅವರನ್ನ ಬೇಗ ಕಟ್ ಹಾಕುವಂತಹ ಕೆಲಸ ಆಯ್ತು. ಬಟ್ ಟ್ರಾವಿಸ್ ಹೆಡ್ ಅವರಿಗೆ ಎಷ್ಟು ಈಸಿಯಾಗಿ ಬ್ಯಾಟ್ ಬರ್ತಾ ಇತ್ತು ಅಂತಂದ್ರೆ ಬಾಲ್ ಹತ್ತು ಓವರ್ ಆದ್ಮೇಲೆ ಡ್ಯೂ ಫ್ಯಾಕ್ಟರ್ ಅಂತ ಹೇಳ್ಬೋದು. ಬಟ್ ತುಂಬಾ ಈಸಿಯಾಗಿ ಬರ್ತಾ ಇತ್ತು. ಇನ್ನೊಂದು ನಮಗೆ ಡಿ ಆರ್ ಎಸ್ ಅಲ್ಲೂ ಕೂಡ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ಒಂದು ತಪ್ಪು ಯಾಕಂತಂದ್ರೆ ಸ್ಟೀವನ್ ಸ್ಮಿತ್ ನಿನ್ನೆ ಸರಿಯಾಗಿ ಔಟ್ ಆಗಿರ್ಲಿಲ್ಲ. ಬಟ್ ಟ್ರಾವಿಸ್ ಹೆಡ್ ಅಲ್ಲೊಂದು ಅದೃಷ್ಟ ಸಿಕ್ಕಿತ್ತು. ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರು ಅಂತಂದ್ರೆ ಅದೇನು ಆಟದಲ್ಲಿ ಒಂದು ತಪ್ಪು ನಿರ್ಧಾರ ಬರುತ್ತೆ, ಒಂದು ಸರಿಯಾದ ನಿರ್ಧಾರ ಅಂತ ಬರುತ್ತೆ. ಇಂಥ ಫೈನಲ್ ಪಂದ್ಯಗಳಲ್ಲಿ ಬಂದಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಅದೆಲ್ಲ. ಈಗ ಸದ್ಯಕ್ಕಂತೂ ತಪ್ಪುಗಳಾಗಿದೆ ಅಂತಂದ್ರೆ ಪ್ರಮುಖವಾಗಿ ನನಗೆ ಗಿಲ್ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ನನಗೆ. ಈ ಒಂದು ಸರಣಿಯಲ್ಲಿ ಅವರು ಆಡಿದಂತಹ ರೀತಿ, ಈ ಒಂದು ಟೂರ್ನಿಯಲ್ಲಿ ಅವರು ಆಡಿದಂತ ಕೆಲವೊಂದು ಪಂದ್ಯಗಳಲ್ಲಿ ತುಂಬಾ ನಿರೀಕ್ಷೆ ಹುಟ್ಟಿಸ್ಬಿಟ್ಟಿದ್ರು. ಬಟ್ ಫೈನಲ್ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನ, ಆ ಶಾಟ್ ನೀಡೇ ಇರಲಿಲ್ಲ ಪಾಟೀಲ್ ನನಗನ್ಸದ ಮಟ್ಟಿಗೆ. ಎಂತ ಡಮ್ಮಿ ಶಾಟ್ ಅಂತಂದ್ರೆ ನಾನು ಅವಾಗ್ಲೂ ಹೇಳಿದೆ, ಗಲ್ಲಿ ಕ್ರಿಕೆಟ್ ಅಲ್ಲೂ ಕೂಡ ಹೊಡೆಯೋದಿಲ್ಲ ಅಂತ ಶಾಟ್ನ. ಅಂತ ಶಾಟ್ನ ಗಿಲ್ ಅವರು ಹೊಡೆದು ಬಿಟ್ರು ನಿನ್ನೆ. ತುಂಬಾ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ನೋಡಿ. ಆರಂಭ ಚೆನ್ನಾಗಿತ್ತು ಅಂತಂದ್ರೆ ಅಂತ್ಯನು ಚೆನ್ನಾಗಿರುತ್ತೆ. ಆರಂಭಿಕ ಹಂತದಲ್ಲಿ ನಮಗೆ ಪವರ್ ಪ್ಲೇ ನಲ್ಲಿ 40-50 ರನ್ ಬರೋವರೆಗೂ ಕೂಡ ಯಾವುದೇ ವಿಕೆಟ್ಸ್ ಗಳು ಕೂಡ ಹೋಗ್ತಾ ಇರಲಿಲ್ಲ. ಬಟ್ ಬೇಗನೆ ಒಂದು ವಿಕೆಟ್ ಆಯ್ತು ನಿನ್ನೆ. ಶುಭ್ಮನ್ ಗಿಲ್ ಸುಮ್ಮನೆ ಇಲ್ಲ ಸಲದ ಶೋ ಆಫ್ ಅನ್ನ ತೋರಿಸಕ್ ಹೋದ್ರು ಅಂತ ನನಗನ್ಸುತ್ತೆ. ಯಾಕಂದ್ರೆ ಹೋಮ್ ಕ್ರೌಡ್ ಅಲ್ಲಿ ಆಡ್ತಾ ಇದ್ದೀನಿ ನಾನು, ಒಂದೆರಡು ಬೌಂಡ್ರಿ ಬಾರಿಸ್ಬಿಟ್ರೆ ತುಂಬಾ ಚಿಯರ್ ಆಗ್ಬಿಡ್ತಾರೆ, ನಾನು ಫುಲ್ ಮಿಂಚ್ಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ. ಅಂತಂದ್ರೆ ಇನ್ನು ಬಿಸಿ ರಕ್ತದ ಹುಡುಗ, ಇನ್ನು ಆ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ ಅದು. ಗಿಲ್ ಔಟ್ ಆದಾಗ ರೋಹಿತ್ ಶರ್ಮಾ ಅವರ ಎಕ್ಸ್ಪ್ರೆಷನ್ ಕೂಡ ನೀವು ನೋಡಬೇಕಾಗಿತ್ತು. ಒಂದು ಕ್ಷಣ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಅವರಿಗೆ, ನಾನು ಹೊಡಿತಾ ಇದ್ದೆ ನೀನ್ ಯಾಕೆ ಟ್ರೈ ಮಾಡಿದೆ ಅನ್ನೋ ಒಂದು ಶಾಟ್ ಅನ್ನ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂಡ ಇದ್ರು. ಬಟ್ ರೋಹಿತ್ ಶರ್ಮಾ ಕೂಡ ಒಂದು ತಪ್ಪನ್ನು ಮಾಡಿದ್ರು ಅಂತಾನೆ ಹೇಳ್ಬೋದು. ಒಂದು ವಿಕೆಟ್ ಆಲ್ರೆಡಿ ಹೋಗ್ಬಿಟ್ಟಿತ್ತು, 10 ರನ್ ಕೂಡ ಬಂದಿತ್ತು ನಮಗೆ, ಬಂದಿತ್ತು ಅವಸರ ಮಾಡಿದ್ರು. ಬಟ್ ದೊಡ್ಡ ಇನ್ನಿಂಗ್ಸ್ ಅನ್ನ ಕಟ್ಟಬಹುದಾಗಿತ್ತು. ನಿನ್ನೆ ನಾನಂತೂ ಸೆಂಚುರಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ, ನಿನ್ನೆ ಸೆಂಚುರಿ ಬರುತ್ತೆ ಸೆಂಚುರಿ ಬರುತ್ತೆ. ಬಟ್ ಸಮೀಸಲ್ಲೂ ಕೂಡ 47 ರನ್, ಫೈನಲ್ ಅಲ್ಲೂ ಕೂಡ 47 ರನ್. ಅವರು ಆಲ್ರೆಡಿ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ರು. ರನ್ ಗಳು ಕೂಡ ತುಂಬಾ ಅದ್ಭುತವಾಗಿ ಬಂದಿತ್ತು. ನಮಗೆ ಬೇಕಾಗಿರ್ಲಿಲ್ಲ ನೀಡ್ಲೆಸ್ ಶಾಟ್, ಸುಮ್ಮನೆ ಬಂದು ಎಲ್ಲಾ ಬಾಲ್ ಅಲ್ಲೂ ಸಿಕ್ಸ್ ಬೌಂಡ್ರಿಗಳನ್ನು ಬಾರಿಸ್ತೀವಿ ಅಂತಂದ್ರೆ ಆಸ್ಟ್ರೇಲಿಯಾ ಬೇಕು ಅಂತಾನೆ ಸ್ಪಿನ್ ಅಟ್ಯಾಕ್ ಅನ್ನ ನಿನ್ನೆ ಇಳಿಸಿದ್ದು. ಮ್ಯಾಕ್ಸ್ವೆಲ್ ಅದಕ್ಕೋಸ್ಕರ ತಂದಿದ್ದು. ಪವರ್ ಪ್ಲೇ ಲಾಸ್ಟ್ ಓವರ್ ಇದೆ, ಈ ಓವರ್ ನಲ್ಲಿ ರೋಹಿತ್ ಶರ್ಮಾ ಟ್ರೈ ಮಾಡೇ ಮಾಡ್ತಾರೆ, ಮ್ಯಾಕ್ಸಿಮಮ್ ಬೌಂಡ್ರಿ ಸಿಕ್ಸರ್ ಗಳಿಗೆ ಟ್ರೈ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ಸ್ಪಿನ್ನರ್ ಗಳನ್ನ ಅವ್ರು ಅಖಾಡಕ್ಕೆ ಇಳಿಸಿದ್ದ. ಆ ಸಂದರ್ಭದಲ್ಲಿ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಬಂದಿತ್ತು. ಬಟ್ ರೋಹಿತ್ ಶರ್ಮಾ ಸ್ವಲ್ಪ ತಳೆದಾಡಿದ್ರೆ ಇನ್ನೂ ದೊಡ್ಡ ಇನ್ನಿಂಗ್ಸ್ ಬರೋದು, ದೊಡ್ಡ ಸ್ಕೋರ್ ಬಂದಿರೋದು. ಬಟ್ ವಿರಾಟ್ ಕೊಹ್ಲಿ ಮತ್ತೆ ಕೆ ಎಲ್ ರಾಹುಲ್ ಮೇಲೆ ತುಂಬಾ ಪ್ರೆಷರ್ ಬಂತು. ನೋಡಿ, ವಿರಾಟ್ ಕೊಹ್ಲಿ ಒಂದು 63 ಬಾಲ್ ಅಲ್ಲಿ 53 ರನ್ ಗಳನ್ನ ಆಡಿದ್ದಾರೆ, 10 ಬಾಲ್ ಮಾತ್ರ ಡಾಟ್ ಆಗಿದೆ. ಬಟ್ ಕೆ ಎಲ್ ರಾಹುಲ್ ಸ್ವಲ್ಪ ಜಾಸ್ತಿ ಬಾಲ್ ಗಳನ್ನು ತಗೊಂಡ್ರು. ಬಟ್ ಸಚಿವೇಶನ್ ರಿಕ್ವೈರ್ಡ್ ಬೌಂಡ್ರಿಗಳು ಕೂಡ ಬರಬೇಕಾಗಿತ್ತು ಮಿಡ್ ಅಲ್ಲಿ. ತುಂಬಾ ಅತಿಯಾದಂತಹ ಸ್ಲೋ ಆಟವನ್ನು ಆಡಿದಾಗ ಎದುರಾಳಿಗಳಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಓ ಇವರು ಕಂಪ್ಲೀಟ್ಲಿ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಬಟ್ ಡಾಮಿನೇಷನ್ ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಕೊಟ್ಟಾಗ ಕೆಲವೊಂದು ಸಾರಿ ಎದುರಾಳಿಗಳು ಕೂಡ ತಣ್ಣಗಾಗ್ಬಿಡ್ತಾರೆ. ಆ ಕೆಲಸ ಕೂಡ ಇಬ್ಬರಿಂದ ಬರಲಿಲ್ಲ. ಬಟ್ ಕೊನೆಯ ಓವರ್ಗಳಲ್ಲಿ ಸ್ಲಾಗ್ ಓವರ್ಗಳಲ್ಲಿ ಇವರು ಇಬ್ಬರಿ ಇದ್ದಿದ್ರೆ ಒಂದು ದೊಡ್ಡ ಸ್ಕೋರ್ ಬರಬೇಕಾಗಿತ್ತು. ಬಟ್ ಅದು ಕೂಡ ಆಗಲಿಲ್ಲ, ಅಲ್ಲೂ ಕೂಡ ಭಾರತ ವಿಫಲ ಆಯಿತು. ಇನ್ನೊಂದು ಕಡೆ ಸೂರ್ಯಕುಮಾರ್ ಯಾದವ್ ಬಗ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಅನ್ನ ಇನ್ಮೇಲೆ ಯಾರು ಕೂಡ ಆಯ್ಕೆನೂ ಮಾಡಬಾರ್ದು. ನನಗನ್ಸಿದ ಮಟ್ಟಿಗೆ ನೀವು ಐ ಪಿ ಎಲ್ ಆಡೋದಕ್ಕೆ ಸೂಕ್ತ, ಐ ಪಿ ಎಲ್ ಆಡ್ಕೊಂಡು ನೀವು ಚೆನ್ನಾಗಿರಿ ಅಂತ ಹೇಳಿ ಅವ್ರನ್ನ ಆಗೋ ಒಂದು ಕಾಂಟ್ರಾಕ್ಟ್ಗೆ ಬಿಟ್ಕೊಡೋದು ತುಂಬಾ ಒಳ್ಳೇದನ್ಸುತ್ತೆ. ನಿಜವಾಗ್ಲೂ ತುಂಬಾ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. ಎಸ್, ನೀವು ಅವಾಗಲೇ ಡಿ ಆರ್ ಎಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ತುಂಬ ಚೇಂಜಸ್ ಆಗಿದೆ ಈಗ ಏಕದಿನ ಅಂತ ಬಂದರೆ, T20 ಅಂತ ಬಂದರೆ, ಅನೇಕ ಅಂಪೈರ್ಗಳ ಕಡೆ ಇದ್ದಂಥ ಎಲ್ಲ ಅಧಿಕಾರಗಳನ್ನು ನಾವು ಕಿತ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಇದು LBW ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ, ನಿನ್ನೆ ನೋಡಿ ಟ್ರಾವಿಸ್ ಹೆಡ್ ವಿಕೆಟ್ ಇತ್ತು, ನಮಗೆ ಇನ್ನೂ 80 ರನ್ ಬೇಕಾಗಿತ್ತು, ಅಲ್ಲಿ ಏನೋ ಮ್ಯಾಜಿಕ್ ನಡೀತಾ ಇತ್ತೇನೋ ಆ ಒಂದು ವಿಕೆಟ್ನ ಕೊಟ್ಟಿದ್ರೆ. ಈ ಕ್ರಿಕೆಟ್ ಅಂತ ಬಂದರೆ ಕಂಪ್ಲೀಟ್ಲಿ ಟೆಕ್ನಾಲಜಿ ಮೇಲೆ ಯಾಕೆ ಹೋಗಬಾರ್ದು? ಇದು ಬೇಕಿತ್ತ ನಮಗೆ, ಅಂಪೈರ್ಸ್ಗಳು ಬೇಕಾ ಒಂದು
ಮ್ಯಾಚ್ಗೆ ಅಂತ ಅಂದ್ರೆ ಅಂಪೈರ್ಸ್ ಅಂತ ಹೇಳಿದಾಗ ನೀವು ರಿಪ್ಲೇಲಿ ನೋಡಿರ್ತಾರೆ ಅವರು ಸ್ಟೀವನ್ ಸ್ಮಿತ್ ಅವರ ನಿರ್ಧಾರ ನಮ್ಮ ಕಡೆಯಿಂದ ಆಗಿರೋ ತಪ್ಪು ಇನ್ನೊಂದು ಆ ಥರದ್ದು ಆಗಬಾರ್ದು ಅನ್ನುವ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆಗೆ ಟ್ರಾವೆಲ್ಸ್ ಹೆಡ್ಗೆ ಅವ್ರ ಕೈ ಎತ್ತಲಿಲ್ಲ ತಪ್ಪಾಗಿಸಲ್ವಾ ಒಂದು ಅಂಪೈರ್ ಬೇಡ ಅಂತ ನನ್ನ ಪ್ರಕಾರ ನಿಜ ಅಂಪೈರ್ ಬೇಡ ಅಂತ ಹೇಳಕ್ ಆಗಲ್ಲ ಪಾಟೀಲ್ರೆ ಬಟ್ ಈ ಅಂಪೈರ್ ಕಾಲ್ ಅನ್ನುವ ಸಿಸ್ಟಮ್ ಅನ್ನ ತೆಗೆದ್ಬಿಟ್ಟು ಮೇ ಬಿ ಹೇಗೆ ನಮಗೆ ಒಂದು ಅವಕಾಶಗಳಿದಾವೋ ಅದಿರಲಿ ಅದೇ ರೇಂಜ್ ಅಲ್ಲಿ ಅಂಪೈರ್ ಕಾಲ್ ಇರಲಿ ಬಿಡ್ಲಿ ಮೇ ಬಿ ಅದೇನು ಎಲ್ ಬಿ ರೂಲ್ಸ್ ಏನಿದೆ ಅಷ್ಟಕ್ಕೆ ಬಡಿದ್ರೆ ಮುಗೀತು ವಿಕೆಟಿಗೆ ಅದು ಟ್ರ್ಯಾಕಿಂದ ವಿಕೆಟಿಗೆ ಇತ್ತು ಅಂದ್ರೆ 100% ಹಿಂದೆ ಏನು ಔಟ್ ಕೊಡ್ತಾ ಇದ್ರು ಅದನ್ನೇ ಕೊಡಬೇಕು ಆ ಒಂದು ರೂಲ್ಸ್ ಬದಲಾವಣೆ ಮಾಡೋದು ಬೆಟರ್ ಅನ್ಸುತ್ತೆ ಇನ್ನೊಂದು ಕಡೆ ನೋಡೋದಾದ್ರೆ ನಿನ್ನೆ ಟೈಮಿಂಗ್ಸ್ ಹಂಗಿತ್ತು ಕೆಲವೊಂದಿಷ್ಟು ರೂಲ್ಸ್ಗಳ ನಾವು ಮಾಡಿಕೊಂಡಾಗ ನಮಗೆ ಲಾಭಗಳು ಆಗಿದ್ದಾವೆ ಅದೇ ರೂಲಿಂದ ಇವಾಗ ನಷ್ಟ ಆದಾಗ ನಾವು ಆ ರೂಲ್ ಬಗ್ಗೆ ಮಾತನಾಡ್ತಿರ್ತೀವಿ ಹಾಗಾಗಿ ಮೇ ಬಿ ನನಗನ್ಸುತ್ತೆ ಅಂಪೇರ್ ಕಾಲ್ ಅನ್ನೋದು ನೋಡಿ ಅಂಪೇರ್ ಕಾಲ್ ಇದ್ದಾಗ ಲಾಸ್ಟ್ ವಿಕೆಟಿಗೆ ಬಡಿದ್ರು ಅದು ಎಲ್ಲಿಗೆ ಬಡಿದ್ರು ಸ್ಟೆಂಪ್ ಹಾರಿದ್ಮೇಲೆ ಮುಗಿದೋಯ್ತು ಬಟ್ ಅಲ್ಲಿ ಬಾಲ್ ಈ ಕಡೆ ಎಡದಲ್ಲಿದೆ ಬಾಲ್ ಹೊರಗಡೆ ಇದೆ ಅಂದ್ರೆ ಔಟ್ ಕೊಡಲ್ಲ ಅದೊಂದೇನೋ ಆ ನಿಯಮ ಬದಲಾವಣೆ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಅದು ಎಲ್ಲರಿಗೂ ಕೂಡ ಉಪಯೋಗ ಆಗತ್ತೆ ಪಾಟೀಲ್ ಇನ್ನೊಂದ್ ಕಡೆಗೆ ನಾವು ಮ್ಯಾಚ್ ಹತ್ರ ಬರೋದಾದ್ರೆ ಬಹಳ ಒಳ್ಳೆಯ ಪ್ರದರ್ಶನ ನೀಡಿದ್ರು ಅನ್ನೋದಕ್ಕೆ ಲೀಗ್ ಅಲ್ಲಿ ನಿನ್ನೆ ನಮಗೆ ಸಂದ ಪ್ರಶಸ್ತಿಗಳೇ ಕಾರಣ ಹೈಯೆಸ್ಟ್ ರನ್ ರೇಟರ್ ಆಗಿ ವಿರಾಟ್ ಕೊಹ್ಲಿ ಅವರಿಗೆ ಆ ಒಂದು ಸೀರೀಸ್ ಸಿಗತ್ತೆ ಮ್ಯಾನ್ ಆಫ್ ದಿ ಸೀರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಬ್ವಿಯಸ್ಲಿ ಮ್ಯಾಚ್ ಗೆದ್ದ ಹೆಡ್ ಗೆ ಹೋಗುತ್ತೆ ಇನ್ನು ಸೀರೀಸ್ ಕೊಟ್ರು ಅದಾದ್ಮೇಲೆ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಮೊಹಮ್ಮದ್ ಶಮಿಗೆ ಕೊಡ್ತಾರೆ ಹೈಯೆಸ್ಟ್ ಸಿಕ್ಸರ್ ಬಂದು ಕೂಡ ನಮಗೆ ರೋಹಿತ್ ಶರ್ಮಾಗೆ ಬರುತ್ತೆ ಬಡೀರ ಅಂದ್ರೆ ಲೀಗಲ್ಲಿ ನಾವು ಉತ್ತಮವಾಗಿ ಆಡಿದ್ದೀವಿ ಅನ್ನುವ ಕಾರಣಕ್ಕೆ ಪ್ರಶಸ್ತಿ ಬಂತು ಫೈನಲ್ ಅಲ್ಲಿ ನಾವು ಉತ್ತಮವಾಗಿ ಆಡಲಿಲ್ಲ ಅನ್ನೋದಕ್ಕೆ ವಿಶ್ವಕಪ್ ಬರಲಿಲ್ಲ ಇಷ್ಟೇ ವ್ಯತ್ಯಾಸ ನಮಗೆ ಅಲ್ಲ ದೊಡ್ಡ ಕಪ್ ಬಂದ್ಬಿಟ್ರೆ ಎಲ್ಲ ಕಪ್ಗಳು ನಮಗೆ ಬಂದ ಅದೇ ಇಂಪಾರ್ಟೆಂಟ್ ಪಾಟೀಲ್ ರೀ ದೇಶಕ್ಕೆ ಅಂತ ಬಂದಾಗ ನಾವೇನು ಮಾಡ್ತೀವಿ ಅನ್ನೋದು ಭಾಳ ಲೆಕ್ಕಾಚಾರ ಆಗುತ್ತೆ ನೀವು ನೋಡಿ ಆಸ್ಟ್ರೇಲಿಯಾ ಅಂತ ತಂಡ ಇಷ್ಟು ಸಾರಿ ಕಪ್ ಎತ್ತಿದೆ ಅಂತ ಲೆಕ್ಕಾಚಾರ ಹಾಕಿದರೆ ನಾವು ಬರಲ್ಲ ಬಂದರೂ ಬಿಡಲ್ಲ ಅನ್ನುವ ಸಿಚುಯೇಷನ್ ಇರುತ್ತೆ ನೋಡಿ ಅವ್ರಿಗೆ ಮೈನಸ್ಗಳೇ ಜಾಸ್ತಿ ಇದ್ದಿದ್ದು ಭಾರತೀಯ ಪಿಚ್ಗಳಲ್ಲಿ ಭಾರತೀಯರದೇ ದರ್ಬಾರ ಜಾಸ್ತಿ ಅವ್ರ ಮನೆ ಅಂಗಳದಲ್ಲಿ ಅವ್ರನ್ನ ಗೆಲ್ಲಕ್ಕಾಗಲ್ಲ ಅನ್ನೋದು ಒಂದಿದೆ ನಾವು ಹೇಗೆ ಒಂದು ಇಡೀ ಕ್ರೌಡ್ ಸಪೋರ್ಟ್ ಇದೆ ಅದಕ್ಕೇನೆ ಪ್ಯಾಟ್ ಕಮಿನ್ಸ್ ಭಾಳ ನಾವು ಸ್ಲಡ್ಜಿಂಗಿಗೆ ಭಾಳ ಫೇಮಸ್ ಆಸ್ಟ್ರೇಲಿಯಾ ಅಂತೀವಿ ಬಟ್ ಅವ್ರು ಯಾವ ಸ್ಲಡ್ಜಿಂಗ್ ಮಾಡಲಿಲ್ಲ ಅವರು ಪ್ರೆಸ್ ಮೀಟಲ್ಲೂ ಕೂಡ ಯಾವ ಅಗ್ರೆಸಿವ್ ಹೇಳಿಕೆ ಹೇಳಲಿಲ್ಲ ಯಾಕಂದ್ರೆ ಹಳೇದು ಯಾವುದೋ ಒಂದು ಮಿಚೆಲ್ ಮಾರ್ಷ್ ಅವರ ಹೇಳಿಕೆನ ಈಗ ಸಿಂಕ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇವಾಗಿಂದಲ್ಲ ಅದನ್ನ ಹೊರತುಪಡಿಸಿದ್ರೆ ಪಾಟೀಲ್ರೆ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿರೋದು ಅಷ್ಟೇ ಇಲ್ಲ ಭಾರತ ಭಾಳ ಸದೃಢವಾಗಿದೆ ಭಾರತವನ್ನು ಸೋಲಿಸ್ತೀವಿ ಅಂತ ಹೇಳಲ್ಲ ಒಂದು ಒಳ್ಳೆ ಆಟವನ್ನು ಆಡ್ತೀವಿ ಅನ್ನೋ ಲೆವೆಲ್ಗೆ ಮಾತನಾಡಿದೆ ಅಂದರೆ ಅವರು ಪ್ರತಿಯೊಬ್ಬರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನನಗೆ ನಿನ್ನೆ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ನೆದರ್ಲ್ಯಾಂಡು ಆಡಬೇಕಾದ್ರೆ ಪ್ರತಿಯೊಬ್ಬ ಆಟಗಾರನ ಸ್ಟ್ರೆಂತು ವೀಕ್ನೆಸ್ನ ಬರ್ಕೊಂಬರ್ತಾರೆ ಪಾಟೀಲ್ರೆ ಅವನಿಗೆ ಅದೇ ಬಾಲ್ ಹಾಕಿಸ್ತಾರೆ ಅಲ್ಲೇ ಫೀಲ್ಡಿಂಗ್ ನಿಲ್ಲಿಸ್ತಾರೆ ನಿನ್ನೆ ನಮಗೆ ಅದೇ ಅನ್ನಿಸ್ತಾ ಇತ್ತು ಯಾರು ವೀಕ್ನೆಸ್ ಎಲ್ಲಿದೆ ಗಿಲ್ ಬಂದಾಗ ಬ್ಯಾಟ್ ಶಾಟ್ ಹೊಡಿತಾರೆ ಅವ್ರಿಗೆ ಟೆಂಪ್ಟ್ ಮಾಡೋಣಂತ ಅದೇ ಶಾಟ್ ಕೊಟ್ಟು ಸರ್ಕಲಲ್ಲಿ ಕರೆಕ್ಟ್ ಫೀಲ್ಡಿಂಗ್ ನಿಲ್ಲಿಸಿದ್ರು ಸೂರ್ಯಕುಮಾರ್ ಲಾಸ್ಟ್ 10 ಓವರಲ್ಲಿ ವಿನ್ನಿಂಗ್ ಸ್ಕೋರ್ ತಂದು ಬಿಡ್ತಾರೆ ಅವ್ರ ವೀಕ್ನೆಸ್ ಯಾವುದು ಅದೇ ಬಾಲ್ ಹಾಕಬೇಕು ಒಂಥರ ಏನು ಅಂತ ಹೇಳಿದ್ರೆ ನಮಗೆ ಮೂಗಿಗೆ ತುಪ್ಪ ಒರೆಸಿದಂಗೆ ಮಾಡ್ತಾ ಇದ್ರು ಸೂರ್ಯಕುಮಾರ್ ಅವರಿಗೆ ಅದೇ ಬಾಲ್ ಹಾಕ್ತಿದ್ರೆ ಹೊಡೆಯೋಕ್ಕಾಗ್ತಿಲ್ಲ ವೇರಿಯೇಷನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ ರೆಡಿ ಆಗಿದ್ದಾರೆ ಆಸ್ಟ್ರೇಲಿಯಾದವರು ಹಾಗೆ ಬಂದಿಲ್ಲ ಅಂತ ಬಟ್ ನಾವು ಈ 10 ಗೆದ್ದಿದೀವಲ್ಲ ಇದ್ರ ಆಧಾರದ ಮೇಲೆ ಬಂದ್ಬಿಟ್ಟಿವಿ ನಮಗೆ ಅಲ್ಲಿ ಮೈನಸ್ ಆಗಿರೋದು ಅವ್ರ 10 ಬಿಟ್ಟಾಕಿ ಈ ಮ್ಯಾಚ್ ಗೆಲ್ಲಿಲ್ಲ ಅಂದ್ರೆ ಇಷ್ಟು ದಿನದ ಸಾಧನೆ ಹೊಳೆಯಲ್ಲಿ ಹುಣ್ಸೆಣ್ಣು ತೊಳೆದಂಗೆ ಆಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಅದ್ಭುತವಾಗಿ ರೆಡಿಯಾಗಿ ಬಂದರು ನಾವು ಆ ಹೋಮ್ವರ್ಕ್ ಇಲ್ಲದೆ ಹೋಗಿರೋದು ಫೇಲ್ ಆಗ್ಲಿಕ್ಕೆ ಕಾರಣ ಆಯ್ತು ಪಾಟೀಲ್ ಹೌದು ತುಂಬ ಚೆನ್ನಾಗಿ ಹೇಳಿದರು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಇತ್ತು ಅಂತ ಮತ್ತು ಅದರಲ್ಲಿ ಪ್ರೇಮ್ ಒಂದು ಮಾತು ಹೇಳಿದರು ನಾವು 10 ಮ್ಯಾಚ್ಗಳನ್ನು ಗೆದ್ದಿದ್ದೀವಿ ಇದನ್ನೂ ಗೆಲ್ತೀವಿ ಅಂತ ಹೋದರು ಅಂತ ಇದು ಕರೆಕ್ಟ್ ಅನ್ಸುತ್ತಾ ಹೇಗೆ ಅಂತ ಖಂಡಿತ ನಿನ್ನೆ ಓವರ್ ಕಾನ್ಫಿಡೆಂಟಲ್ಲಿ ಭಾರತೀಯರು ಆಡಿದ್ರು ಅಂತ ಕಾಣಿಸುತ್ತೆ ನನಗೆ ಸ್ಪಷ್ಟವಾಗಿ ಅದನ್ನು ಒಪ್ಕೊಳ್ಳೇಬೇಕು ಈ ಮಾತನ್ನು ಮಾತ್ರ ಯಾಕಂತಂದರೆ 10 ಪಂದ್ಯಗಳನ್ನು ಗೆದ್ದವ್ರಿಗೆ ಇನ್ನೊಂದು ಪಂದ್ಯ ಗೆಲ್ಲೋದೇನು ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಅಂಕಣಕ್ಕೆ ಇಳಿದಿದ್ರು ಅಂತ ಕಾಣಿಸುತ್ತೆ ಬಾಡಿ ಲ್ಯಾಂಗ್ವೇಜ್ ಕೂಡ ಅದೇ ರೀತಿ ಇತ್ತು ತುಂಬ ಈಸಿಯಾಗಿ ನಾವು ಆಸ್ಟ್ರೇಲಿಯಾವನ್ನು ಸೋಲಿಸ್ಬಿಡ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್ ಕೂಡ ಕಾಣಿಸ್ತಾ ಇತ್ತು ಅಂತ ಕಾಣಿಸುತ್ತೆ ಬಟ್ ನೋಡಿ ಯಾವುದೇ ತಂಡ ಆದ್ರೂ ಕೂಡ ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ತಂಡ ಫೈನಲ್ಗೆ ಮತ್ತು ಸೆಮಿಸ್ಗೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಆಡ್ತಾರೆ ಅಂತ ವಿಷಯ ಅವರ ರೆಕಾರ್ಡ್ಸ್ಗಳು ಕೂಡ ಅದೇ ರೀತಿ ಇದೆ 5 ಬಾರಿಯ ವಿಶ್ವ ಚಾಂಪಿಯನ್ನರು ಅಂತಂದ್ರೆ ನಾವು 2015 ಕೂಡ ನ್ಯೂಜಿಲೆಂಡ್ ವಿರುದ್ಧ ಸೆಮಿಫೈನಲ್ ಸೋಲ್ತೀವಿ ಒನ್ ಸೈಡೆಡ್ ಮ್ಯಾಚ್ ಅದು ಕೂಡ ಫೈನಲ್ ಮ್ಯಾಚ್ 149 ರನ್ಗೇನೋ ಆಲ್ ಔಟ್ ಆಗ್ತಾರೆ ನ್ಯೂಜಿಲೆಂಡ್ ತುಂಬಾ ಈಸಿಯಾಗಿ ಚೇಸ್ ಮಾಡ್ತಾರೆ ಆಸ್ಟ್ರೇಲಿಯನ್ರು
ಈ ನಿನ್ನೆನೂ ಕೂಡ ನನಗೆ ಅದೇ ಮ್ಯಾಚ್ ಥರ ಕಾಣಿಸ್ತಾ ಇತ್ತು, ತುಂಬ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸು. ನನಗೆ ಯಾರ ಬಾಡಿ ಲ್ಯಾಂಗ್ವೇಜ್ ಕೂಡ ಕಾನ್ಫಿಡೆಂಟ್ ಆಗಿ ಇರಲೇ ಇಲ್ಲ ಪಡೆ ನಿನ್ನೆ. ಆರಂಭಿಕ ಹಂತದಿಂದಲೂ ಕೂಡ ಕೆಲವೊಂದು ಗುಡ್ ಶಾಟ್ಗಳನ್ನು ರೋಹಿತ್ ಶರ್ಮಾ ಅವರಿಂದ ನೋಡಿದ್ದನ್ನು ಬಿಟ್ಟರೆ ಉಳಿದವರು ಯಾರು ಕೂಡ ಆ ರೀತಿಯಾಗಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಕಾಣಿಸ್ಲೇ ಇಲ್ಲ ನನಗೆ. ಫೀಲ್ಡಿಂಗ್ನಲ್ಲಿ ಎಂಥ ಪ್ರದರ್ಶನ, ಒಂದು ಡೈವ್ ಕೂಡ ಮಾಡಲಿಲ್ಲ ಬಾಲನ್ನು ಸೇವ್ ಮಾಡೋದಕ್ಕೆ. ಅಂತಂದರೆ ಅವರು ಬಾಲು ಸಿಗುತ್ತೋ ಬಿಡುತ್ತೋ ಲೆಕ್ಕಾಚಾರನೆ ಮಾಡ್ತಾ ಇರಲಿಲ್ಲ ಆಸ್ಟ್ರೇಲಿಯಾನ. ಡೈವ್ ಮಾಡ್ತಾ ಇದ್ರು, ತಡೆದ್ರೆ ಎಲ್ಲಿಗಾರು ತಡೆದ್ರು ಕೂಡ ಒಂದು ಒಂದು ರನ್ ಸೇವ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಫೀಲ್ಡ್ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗಿನ ಫೀಲ್ಡಿಂಗ್ ಮಾಡೋರ ಮುಂದೆ ನೀವು ಈ ರೀತಿಯಾಗಿ ಫೀಲ್ಡಿಂಗ್ ಮಾಡೋದಾಗಿರ್ಬೋದು, ಬ್ಯಾಟಿಂಗ್ ಮಾಡೋದಾಗಿರ್ಬೋದು ಮಾಡಿದಾಗ ನಿಜವಾಗ್ಲೂ ತುಂಬ ಆಶ್ಚರ್ಯ ಅನ್ನಿಸ್ತು. ಬಟ್ ಓವರ್ ಕಾನ್ಫಿಡೆಂಟು, ಅತಿಯಾದಂತಹ ಆತ್ಮವಿಶ್ವಾಸ ಮುಳುವಾಗುತ್ತೆ ಅನ್ನೋದಕ್ಕೆ ನಿನ್ನೆ ಪಂದ್ಯ ನೈಜ ಉದಾಹರಣೆ. ಬಟ್ ನಮಗೆ ಒಂದು ಖುಷಿ ಪಡುವಂತಹ ವಿಷಯ ಅಂತಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಸೀರೀಸ್ ಅನ್ನು ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು ವಿಕೆಟ್ ಅನ್ನ ನಮ್ಮ ಮೊಹಮ್ಮದ್ ಶಮಿ ಪಡ್ಕೊಂಡಿದ್ದಾರೆ, ಅತಿ ಹೆಚ್ಚು ಸಿಕ್ಸರ್ ಗಳನ್ನ ನಮ್ಮ ರೋಹಿತ್ ಶರ್ಮಾ ಅವ್ರು ಮಾಡಿದ್ದಾರೆ. ಈ ಒಂದು ಸಣ್ಣ ಪುಟ್ಟ ಖುಷಿಗಳಿಂದನೇ ನಾವು ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಂತಂದ್ರೆ ಈ ಒಂದು ಕ್ರಿಕೆಟ್ ಅನ್ನೋದು ನಿಂತ ನೀರಲ್ಲ, ಇದು ಹರಿತಾ ಇರುವಂತಹ ನೀರು. ಯಾಕಂತಂದ್ರೆ ಮತ್ತೆ ಮತ್ತೊಂದು ಸೀರೀಸ್ ಬರುತ್ತೆ, ಈ ಒಂದು ವಾರದವರೆಗೂ ಕೂಡ ಈ ನೋವು ಕಾಡ್ತಾ ಇರುತ್ತೆ. ಈ ಗುಂಗಲ್ಲಿ ಇರ್ತೀವಿ ನಾವು. 2003 ವಿಶ್ವಕಪ್ ಸೋತಾಗ್ಲೂ ಕೂಡ ನಾವು ಇನ್ಮೇಲೆ ಕ್ರಿಕೆಟ್ ನೋಡೋದಿಲ್ಲ, ಅಥವಾ 2015 ಸೆಮಿಫೈನಲ್ ಸೋತಾಗ ನಾವು ಕ್ರಿಕೆಟೇ ನೋಡೋದಿಲ್ಲ, ಇನ್ಮೇಲೆ 2019 ಕ್ರಿಕೆಟ್ ನೋಡೋದಿಲ್ಲಪ್ಪ, ಇವ್ರ ಸವಾಸ ಬೇಡ, ಇವ್ರದ್ದು ಇಷ್ಟೇ ಹಣೆ ಬರ ಹಾಗೆ ಹೀಗೆ ಅಂತ. ಬಟ್ ನಾವು ಹೆಂಗೆ ಅಂತಂದ್ರೆ ಭಾರತೀಯರ ಮನಸ್ಥಿತಿಗಳು, ಮಗು ಒಂದು ತಪ್ಪು ಮಾಡಿದ್ರು ಕೂಡ ತಾಯಿ ಹೋಗಿ ಮತ್ತೆ ಮಗುವನ್ನು ಎತ್ಕೊಂಡು, ತಾಯಿ ಯಾವತ್ತಾದ್ರೂ ಮಗುನ ಬೇಡ ಅಂತ ಹೇಳ್ತಾಳೆ, ಹಾಗೇನೆ ನಾವು ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ಗಳು ಕೂಡ ಹಾಗೇನೆ. ಈ ಒಂದು ಪಂದ್ಯ ಸೋತಿದ್ದೀವಿ, ನಮಗೂ ಕೂಡ ತುಂಬ ನೋವಿದೆ, ನಿರಾಸೆ ಆಗಿದೆ. ಒಂದು ಎಲ್ಲ ನೋವುಗಳನ್ನು ಕೂಡ ನುಂಗ್ಕೊಂಡು ಅರ್ಗಿಸ್ಕೊಂಡು ಮತ್ತೆ ಮುಂದಿನ ಸೀರೀಸ್ಗಳಲ್ಲಿ ಮತ್ತೆ ಚೇರ್ ಮಾಡೇ ಮಾಡ್ತೀವಿ ನಾವು. ನಾವೇ ಇದೇ ಪಾರ್ಟಿಲು ಇದೇ ಪ್ರೇಮು ಇದೇ ವಿಶ್ವ ಮತ್ತೆ ಎಲ್ಲಿ ಕೂತ್ಕೊಂಡು ಮತ್ತೆ ಭಾರತೀಯ ಮಾಡೇ ಮಾಡ್ತೀವಿ. ಮತ್ತೆ T20 ವಿಶ್ವಕಪ್ ಬರ್ತಾ ಇದೆ, ಅವಾಗಲೂ ಕೂಡ ಭಾರತ ತುಂಬಾ ಚೆನ್ನಾಗಾಡ್ಲಿ ಅಂತ ನಾವು ಬಯಸೋಣ. ಮುಂದೆ ಆಸ್ಟ್ರೇಲಿಯಾ ವಿರುದ್ಧವಾಗಿ T20 ಸರಣಿ ಇದೆ, ಅದರಲ್ಲೇ ಒಂದು ಡಾಮಿನೇಷನ್ ಪರ್ಫಾರ್ಮೆನ್ಸ್ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಡೋಣ. ಎಸ್ ಪ್ರೇಮ್, ಕೊನೆಯದಾಗಿ ಈ ಒಂದು ಸೋಲಿಗೆ ಪ್ರಮುಖ ಕಾರಣ ಏನು, ಮುಂದೆ ನಾವು ಕಲಿಬೇಕಾದಂತಹ ಪಾಠ ಏನು, ಭಾರತೀಯರ 140 crore ಜನ ಇವ್ರ ಮೇಲೆ ಏನು ಹೋಪ್ ಇಟ್ಕೋಬಹುದು, ಯುವಕರು ಈ ಒಂದು ಆಟದಿಂದ ಏನು ಕಲಿತರು? ಒಂದು ಮೇಜರ್ ಚೇಂಜಸ್ ಆಗ್ಬೇಕಂದ್ರೆ ಪಾಟೀಲ್ ರೇ, ಆಟದಲ್ಲಿ ಅಥವಾ ಕ್ರಿಕೆಟ್ ಆಯ್ಕೆ ಸಮಿತಿಯಲ್ಲಿ ರಾಜಕೀಯವನ್ನು ಮೂಗು ತೋರಿಸ್ತೇ ಇರಬೇಕಾದ್ರೆ, ರಾಜಕೀಯ ಹಸ್ತಕ್ಷೇಪವನ್ನು ಮಾಡದೆ ಹೋದರೆ ನಿಜಕ್ಕೂ ಒಳ್ಳೆ ಟೀಮ್ ಕಟ್ಬೋದು. ಯಾವನು ಅರ್ಹ ಇದ್ದಾನೆ ಅವನಿಗೆ ಅವಕಾಶಗಳು ಸಿಗುವಂತಾಗಬೇಕು. ಇದು ಭಾಳ ದೊಡ್ಡ ಇನ್ಸೈಡಲ್ಲಿ ಇರುವ ಸೋಲಿಗೆ ಪ್ರಮುಖ ಕಾರಣ ಪಾಟೀಲ್. ಇಲ್ಲಿ ಪ್ರತಿಷ್ಠೆಗೋ ಅವರು ಒಂದು ಅಧ್ಯಕ್ಷರಾದಾಗ ಅವ್ರಿಗೆ ಬೇಕಾಗಿರೋರನ್ನ ಆಯ್ಕೆ ಮಾಡೋದು, ಈ ರೀತಿಯ ಒಂದು 5-6 ಜನರನ್ನ ಪ್ರದರ್ಶನದ ಮೇಲೆ ಆಯ್ಕೆ ಮಾಡಿದ್ರೆ ಉಳಿದಿದ್ದೆಲ್ಲ ಇದೇ ಕೆಲಸಗಳಾಗುತ್ತೆ. ಅದಕ್ಕೆ ನಮ್ಮ ವಾಹಿನಿ ಕಾರ್ಯಕ್ರಮ ಕೂಡ ಒಂದಿಷ್ಟು ಬಿತ್ತರ ಮಾಡಿದ ಜಿ ಕೂಡ ಅದನ್ನ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಏನ್ ನಡೆಯುತ್ತೆ ಆಯ್ಕೆ ಸಮಿತಿ ಹಿಂದ್ಗಡೆ ಅಂತ. ಒಂದು ಒಂದು ಯಾಕಂದ್ರೆ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಧರ್ಮ ಆಗಿದೆ, ಅದ್ರ ಮಧ್ಯೆ ಕೈಯಾಡಿಸುವುದನ್ನ ಬಿಟ್ಟು ಕ್ರಿಕೆಟ್ ಆಟಗಾರರಿಗೆ ಆಡ್ಲಿಕ್ಕೆ ಮುಕ್ತವಾಗಿ ಅವಕಾಶ ಕೊಟ್ಟಾಗ ಈ ರೀತಿಯದು ಒಂದು ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಅವಕಾಶ ಸಿಕ್ಕಾಗ ಈ ತರದ ದೊಡ್ಡ ಲೀಗ್ಗಳಲ್ಲಿ ಭಾರತ ತುಂಬಾ ಚೆನ್ನಾಗಿ ಆಡ್ಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮಷ್ಟೇ ನೋವಲ್ಲಿರ್ತಾರೆ. ಇದು ವಿಶ್ವನಾಥ್ ಹೇಳಿದಾಗ ನಾವು ಏನು ಮಾಡೋಕ್ಕಾಗಲ್ಲ, ಮುಂಬರುವ T20 ವರ್ಲ್ಡ್ ಕಪ್ ಗಾರು ಇದನ್ನೆಲ್ಲದನ್ನು ಮೈನಸ್ ಮಾಡಿ ಒಂದು ಒಳ್ಳೆ ತಂಡದ ಜೊತೆಗೆ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳ್ತೀರಾ ಕೊನೆಯದಾಗಿ ವಿಶ್ವನಾಥ್? ನೈಸ್ ಪಟೇಲ್, ಏನು ಅಂತಂದ್ರೆ ಆಸ್ ಯೂಶುವಲ್ ನಾವು ಸೋತಿದ್ದೀವಿ, ಬಟ್ ಮುಂದಿನ ಟೂರ್ನಿಗಳಲ್ಲಿ ಭಾರತ ಒಂದು ಒಳ್ಳೆ ಪ್ರದರ್ಶನ ನೀಡಲಿ. ಕ್ರಿಕೆಟ್ನಲ್ಲಿರುವಂತಹ ರಾಜಕೀಯದ ಬಗ್ಗೆ ಪ್ರೇಮಿ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡಲ್ಲ. ಅದು ಜಗಜ್ಜಾಹಿರಾಗಿದೆ, ನಮ್ಮ ಜಿ ಕನ್ನಡ ಜಿ ನ್ಯೂಸೇ ಅದನ್ನು ಬಿತ್ತರಿಸಿತ್ತು ವರದಿಯನ್ನು, ಯಾವ ರೀತಿಯಾಗಿ ರಾಜಕೀಯ ನಡೆಯುತ್ತೆ, ಏನೆಲ್ಲ ಒಳಗಡೆ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅದು ದೊಡ್ಡ ಮಟ್ಟದ ಚರ್ಚೆನೂ ಕೂಡ ಆಗಿತ್ತು, ಒಬ್ಬರ ತಲೆದಂಡ ಕೂಡ ಆಗಿದೆ. ಅಷ್ಟರ ಮಟ್ಟಿಗಿನ ಒಂದು ಸ್ಟಿಂಗನ್ನು ಕೂಡ ನಮ್ಮ ಜಿ ವಾಹಿನಿ ಮಾಡಿತ್ತು. ಬಟ್ ಇಲ್ಲಿ ಅದೆಲ್ಲವನ್ನೂ ಕೂಡ ಹೊರತುಪಡಿಸಿ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಧರ್ಮ ಆಗಿ ಬೆಳೆದ್ಬಿಟ್ಟಿದೆ. ಆ ಒಂದು ಧರ್ಮಕ್ಕೆ ಪೆಟ್ಟು ಕೊಡುವಂತಹ ಕೆಲಸವನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ. ಆ ಧರ್ಮಕ್ಕೆ ಅಂತಂದರೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟರ್ಗಳನ್ನು ದೇವರು ಅಂತ ಪೂಜಿಸುವಂತಹ ರಾಷ್ಟ್ರ ಇದು. ಎಷ್ಟೋ ಜನ ಕ್ರಿಕೆಟರ್ಗಳ ಟ್ಯಾಟೋ ಆಗಿರ್ಬೋದು, ಫೋಟೋಗಳನ್ನು ಹಚ್ಚೆ ಹಾಕಿಸ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಯಾರೂ ಕೂಡ ಕ್ರಿಕೆಟ್ನಲ್ಲಿ ರಾಜಕೀಯವನ್ನು ತೋರಿಸ್ಬೇಡಿ.
ಯಾರು ಚೆನ್ನಾಗಿ ಆಡ್ತಾರೋ ಅವರನ್ನ ತಂಡಕ್ಕೆ ತಂಡದಲ್ಲಿ ಇಟ್ಕೊಳ್ಳಿ. ಇಡೀ ಟೀಮು ಇದುವರೆಗೂ ಕೂಡ ಗೆದ್ದಂತಹ ಸಂದರ್ಭದಲ್ಲಿ ನಮಗೆ ಇದು ಯಾವುದು ಕಾಣಿಸ್ಲಿಲ್ಲ ಪಟೇಲ್ರೆ. ಬಟ್ ಈ ಫೈನಲ್ ಪಂದ್ಯದಲ್ಲಿ ಅದು ಇಂಪಾರ್ಟೆಂಟ್ ಪಂದ್ಯ, ಈ 10 ಪಂದ್ಯ ಗೆದ್ದಿದ್ದು ಹೊಳೆಯಲ್ಲಿ ನಮಗೆ ಹುಣಸೆಹಣ್ಣು ತೊಳೆದಂಗೆ ಆಗೋಯ್ತು. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಾವು ಇಷ್ಟೊಂದು ಡಿಸಪಾಯಿಂಟ್ ಆಗಿ ಮಾತಾಡೋದಕ್ಕೆ ಇದೇ ರೀಸನ್ನು. ಬಟ್ ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡ ಮತ್ತಷ್ಟು ಬಲಿಷ್ಠ ಆಗುತ್ತೆ, ಬೆಳೆದು ನಿಲ್ಲುತ್ತೆ, T20 ವಿಶ್ವಕಪ್ನ ಗೆದ್ದೇ ಗೆಲ್ಲುತ್ತೆ ಅನ್ನೋದು ವಿಶ್ವಾಸದಲ್ಲಿ ಇರೋಣ. ಖಂಡಿತ. ಇದುವರೆಗೂ ಕೂಡ ಸೋಲಿನ ಬಗ್ಗೆ ಅಥವಾ ಮುಂದಿನ ಹಾದಿಯ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟರೆ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಕ್ರಿಕೆಟ್ ಅಂದಾಗ ಸೋಲು ಗೆಲುವು ಖಂಡಿತವಾಗ್ಲೂ ಇರುತ್ತೆ. ಆದರೆ ಇಂತಹ ಮಹತ್ವದ ಪಂದ್ಯದಲ್ಲಿ ಸೋತಿದ್ದು ಖಂಡಿತವಾಗ್ಲೂ 140 ಕೋಟಿ ಅಭಿಮಾನಿಗಳಿಗೆ ನಿರಾಸೆಯನ್ನು ತಂದಿದ್ದರಲ್ಲಿ ಡೌಟೇ ಇಲ್ಲ. ಮುಂದೆ ಇದೇ ಆಸ್ಟ್ರೇಲಿಯಾ ವಿರುದ್ಧ ಒಂದು ಟೂರ್ನಿ ಇದೆ, ಆ ಒಂದು ಟೂರ್ನಿಯಲ್ಲಿ ಗೆದ್ದು ಈ ಒಂದು ವಿಶ್ವಕಪ್ ಸೀಡನ್ನು ನಾವು ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇಂತಹ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.